ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಕರ್ನಾಟಕದ ಮೂಲೆ ಮೂಲೆಯಿಂದನೂ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮಗೆ ಪತ್ರದ ಮುಖಾಂತರ, ಕರೆ ಮುಖಾಂತರ, ಇಮೇಲ್ ಮುಖಾಂತರ ನಮಗ್ ತಲುಪ್ತಾ ಇದೆ. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿಗೆ ನಾವು ಸದಾ ಚಿರಋಣಿ. ಪ್ರತಿನಿತ್ಯ ನಮ್ಮ ಗುರುಗಳು ಕಾರ್ಯಕ್ರಮದ ಮುಖೇನ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಆರಂಭದಿಂದ ಕೊನೆಯವರೆಗೂ ನೀವು ಕಾರ್ಯಕ್ರಮನ ವೀಕ್ಷಣೆ ಮಾಡಿದ್ರೆ ಆ ಸುಲಭವಾದಂತಹ ಪ್ರಶ್ನೆಗೆ ನೀವು ಉತ್ತರ ಕೊಡಬಹುದು. ಜೊತೆಗೆ ನಮ್ಮ ಗುರುಗಳು ಕೊಡುವಂತಹ ವಿಶೇಷವಾದ ಬಹುಮಾನವನ್ನ ನೀವು ಗೆಲ್ಲಬಹುದು. ಹಾಗಾಗಿ ಕಾರ್ಯಕ್ರಮ ಆರಂಭದಿಂದ ಕೊನೆಯವರೆಗೂ ನೀವು ನಮ್ಮ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಿ, ಪ್ರಶ್ನೆಗೆ ಉತ್ತರ ಕೊಟ್ಟು ನಿಮ್ಮ ಪ್ರೋತ್ಸಾಹ ಪ್ರೀತಿ ಹಾಗೆ ಮುಂದುವರಿಸಿ. ಇಂದು ನವೆಂಬರ್ 27 ಭಾನುವಾರ 2022. ಭಾನುವಾರದ ಇವತ್ತಿನ ವಿಶೇಷತೆಯಲ್ಲಿ ನಾವು ಮೊದಲಿಗೆ ಮಂತ್ರಾಲಯದ ಗುರುಗಳಾದ ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ದರ್ಶನವನ್ನ ಮಾಡ್ತಾ ಅಲ್ಲಿನ ಸ್ವಾಮಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥರಿಂದ ಮೂಲರಾಮರಿಗೆ ನಡೆಯುವಂತಹ ಲಕ್ಷ ಪುಷ್ಪಾರ್ಚನೆಯ ದರ್ಶನವನ್ನ ಮಾಡ್ಕೊಂಡು ಬರೋಣ. ಬನ್ನಿ, ಭಜಿಸಿ ಭಜಿಸಿ ರಾಮನಾಮ, ಭಜಿಸಿ ಭಜಿಸಿ ರಾಮನಾಮ ಸದಾ, ಭಜಿಸಿ ಭಜಿಸಿ ರಾಮನಾಮ ಸದಾ, ಭಜಿಸಿ ಭಜಿಸಿ ರಾಮನಾಮ ಸದಾ. ಹನುಮ ಸ್ಮರಿಪ ದಿವ್ಯನಾಮ ಸದಾ, ಭಜಿಸಿ ಭಜಿಸಿ ರಾಮನಾಮ ಸದಾ, ಹನುಮ ಸ್ಮರಿಪ ದಿವ್ಯನಾಮ ಸದಾ, ಭಜಿಸಿ ಭಜಿಸಿ ರಾಮನಾಮ ರಾಮನಾಮ ಶ್ರೀರಾಮ. ಜಗವೇ ಮಣಿದಿದೆ
ಸದಾ ರಾಮನ ಘನತೆಯ ಅರಿಯುತ ಸದಾ ಭಜಿಸಿ ಭಜಿಸಿ ರಾಮನ ಸದಾ ಹನುಮ ಸ್ಮರಿಪ ದಿವ್ಯ ನಾಮ ಸದಾ ಭಜಿಸಿ ಭಜಿಸಿ ರಾಮನ ಸದಾ ಹನುಮ ಸ್ಮರಿಪ ದಿವ್ಯ ನಾಮ ಸದಾ ಭಜಿಸಿ ಭಜಿಸಿ ಸದಾ ಭಜಿಸಿ ಭಜಿಸಿ ಸದಾ ಭಜಿಸಿ ಭಜಿಸಿ ರಾಮನ ಭಾನುವಾರದ ಇವತ್ತಿನ ವಿಶೇಷತೆಯಲ್ಲಿ ಗುರುರಾಯರ ದರ್ಶನ ಜೊತೆಗೆ ಮೂಲರಾಮರಿಗೆ ನಡೆದಂಥ ಲಕ್ಷ ಪುಷ್ಪಾರ್ಚನೆಯನ್ನು ನಾವು ವೀಕ್ಷಣೆ ಮಾಡಿದ್ವಿ. ಆ ಭಗವಂತನು ಎಲ್ಲರಿಗೂ ಸನ್ಮಂಗಳವನ್ನು ನೀಡಲಿ ಎಂದು ಬೇಡಿಕೊಳ್ಳುತ್ತಾ ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ದಿನದ ಕುಂಡಲಿ, ಪಂಚಾಂಗ ಶ್ರವಣ, ಪರಿಹಾರ ಸಂಕಲ್ಪ, ಯೋಗ ಸಂಕಲ್ಪ, ಮುದ್ರಾ ಸಂಕಲ್ಪ, ಜೊತೆಗೆ ನೀವೆಲ್ಲ ಕಾತುರದಿಂದ ಕಾಯ್ತಾ ಇರುವಂತಹ ರಾಶಿಗಳ ರಾಶಿಫಲ ಎಲ್ಲವೂ ಇರುತ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮನ್ನೆಲ್ಲ ಧರ್ಮದ ದಾರಿಯಲ್ಲಿ ನಡೆಸುತ್ತಿರುವ ಕರುನಾಡಿನ ಮನೆ ಮಾತಾಗಿರುವ ನಾಗಯಕ್ಷಿ ಹಾಗೂ ಗಂಧರ್ವ ಉಪಾಸಕರು, ನಡೆದಾಡುವ ಜ್ಯೋತಿಷ್ಯ ಭಂಡಾರ, ಸಂಕಲ್ಪಧಾಮ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ವಿದ್ವಾನ್ ಶ್ರೀ ಗೋಪಾಲಕೃಷ್ಣ ಶರ್ಮಾ ಗುರುಗಳನ್ನು ಈಗ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಓಂ ಅಹೇ ಬುದ್ಧ್ನಿ ಯಮಂತ್ರಂ ಮೇ ಗೋಪಾಯ ಯಮೃಷಯಸ್ತ್ರಯೇ ವಿದಾ ವಿದೋ ಪ್ರಚಸ್ಸಾಮಾನಿ ಇಜೋಗೂಷಿ ಸಾಹಿಷ್ಯೇರಮೃತಾ ಸತಾಂ. ಓಂ ಗಣಾನ ಅಂತ್ವಾ ಗಣಪತಿ ಗೋವಾಮಹೇ ಕವಿಂ ಕವೀನಾಮುಪವಶ್ಯವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನ ಶೃಣ್ವನ್ನೋತಿಭಿಸ್ಸೇದಸಾದನಂ ಶ್ರೀಗಣಾಧ್ಯಕ್ಷಾಯ ನಮಃ ಸದ್ಗುರವೇ ನಮಃ ಮಂಗಳನೀರಾಜನಂ ಸಮರ್ಪಯಾಮಿ ರಕ್ಷಾಂಧಾರಯಾಮಿ. ಗುರುಗಳೇ ನಮಸ್ಕಾರ. ನಿಮಗೆ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ. ನಮಸ್ಕಾರಗಳು. ಜಯ ಸದ್ಗುರು, ಶಿವ ಸದ್ಗುರು, ಶ್ರೇಯೋವತಿ ಭವ. ಧನ್ಯವಾದಗಳು ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಶ್ರೀರಾಮ ರಾಮ ರಾಮೇ ತೇ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚ ಭಯತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಗುರವೇ ನಮಃ. ಗುರುಗಳೇ, ಈ ದಿನದ ಕಾರ್ಯಕ್ರಮ ಪ್ರಾರಂಭಿಸೋಣ. ಆರಂಭ ಮಾಡೋಣ. ಗುರುಗಳೇ, ಭಾನುವಾರದ ಇವತ್ತಿನ ವಿಶೇಷತೆಯಲ್ಲಿ ದಿನದ ಕುಂಡಲಿ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀರಾ? ಇಂದಿನ ದಿವಸ ವಿಶೇಷವಾಗಿ ಪ್ರತಿಯೊಬ್ಬರೂ ಸಹಿತವಾಗಿ ಮಂತ್ರಾಲಯದ ರಾಘವೇಂದ್ರ ಮಹಾಸ್ವಾಮಿಗಳವರ ಸನ್ನಿಧಿಯಲ್ಲಿ ನಡೆದ ಮೂಲರಾಮನಿಗೆ ಲಕ್ಷ ಪುಷ್ಪಾರ್ಚನೆಯ ದರ್ಶನವನ್ನು ಮಾಡಿಕೊಂಡಿದ್ದೀರಿ. ಹೀಗಿರುವಾಗ ರಾಶಿ ಕುಂಡಲಿಯಲ್ಲಿ ಗ್ರಹಗಳ ಸ್ಥಿತಿ ಹೇಗಿದೆ ಇವತ್ತಿನ ದಿವಸ ನೋಡೋಣ. ಮೇಷರಾಶಿಯಲ್ಲಿ ರಾಹು ಮಾಂದ್ಯರ ಯುತಿ, ದ್ವಿತೀಯದಲ್ಲಿ ಅಂಗಾರಕ, ವೃಷಭ ರಾಶಿಯಲ್ಲಿ ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ ನಾಲ್ಕೂ ರಾಶಿಗಳಲ್ಲಿ ಯಾವುದೇ ಗ್ರಹಗಳಿಲ್ಲ, ಶೂನ್ಯ ರಾಶಿಯಾಗಿದೆ. ತುಲಾ ರಾಶಿಯಲ್ಲಿ ಕೇತು ಇದ್ದಾರೆ. ವೃಶ್ಚಿಕ ರಾಶಿಯಲ್ಲಿ ರವಿ, ಬುಧ, ಶುಕ್ರರ ಯುತಿ ಇರತಕ್ಕಂಥದ್ದು. ಧನುವಿನಲ್ಲಿ ಚಂದ್ರ ಪೂರ್ವಾಷಾಢ ನಕ್ಷತ್ರದಲ್ಲಿದ್ದಾನೆ. ಮಕರ ರಾಶಿಯಲ್ಲಿ ಶನಿ, ಕುಂಭ ಶೂನ್ಯ, ಮೀನರಾಶಿಯಲ್ಲಿ ಗುರು ಇರುವಂತಹದ್ದು ಇಂದಿನ ಗ್ರಹ ಸ್ಥಿತಿ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿದೆ ಹೇಳುವಂತಹದ್ದನ್ನು ಮುಂದೆ ನೋಡೋಣ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಈ ದಿನದ ಪಂಚಾಂಗ ಶ್ರವಣ. ಶ್ರೀ ಕಲ್ಯಾಣ ಸುಧಾಕರೋ ರಿಪುಹರಂ ದುಸ್ವಪ್ನ ದೋಷಾಪಹಂ ಗಂಗಾಸ್ಥಾನ ಫಲಪ್ರದಂ ಶುಭಕರಂ ಗೋದಾನ ಸಾಮ್ಯಂದ್ರಣ ಆಯುರ್ವರ್ಧನ ಉತ್ತಮೋ ಶುಭಕರೋ ವಿದ್ವನ್ಮಹಾಭೂಷಣ ಶ್ರೇಯಃಪ್ರಾಪ್ತಿಕರಂ ಪ್ರಭಾತ ಸಮಯೇ ಪಂಚಾಂಗಮಕರ್ಣ್ಯತಾಂ ಪಂಚಾಂಗೋ ಪಠತೆ ನಿತ್ಯೋ ಶ್ರೋತುಮಿಚ್ಛಂದಿಯೇ ನರಾಹ ಅಗ್ನಿಷ್ಟೋಮ ಫಲಂ ತೇಷಾಂ ಗಂಗಾಸ್ನಾನೋ ದಿನೇ ದಿನೇ
ಅರ್ಕಚಂದ್ರ ಕುಜ ಸೌಮ್ಯೋ ಜೀವ ಶುಕ್ರ ಶನೇಶ್ವರ ರಾಹು ಕೇತೋ ಗ್ರಹ ಸರ್ವೇ ಪಾಂತವೋ ದುರಿತಾಪಹಾಯ್ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ ನಮಸ್ಕರೋಮಿ. ಸ್ವಸ್ತಿಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷಾಯ್ 1944 ಶುಭಗ್ರಂಥಾಮ ಸಂವತ್ಸರದ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಚತುರ್ಥಿ ತಿಥಿಯಾಗಿರ್ತಕ್ಕಂಥದ್ದು. ವಾರ ಭಾನುವಾರವಾಗಿದೆ. ಈ ದಿವಸ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಇರತಕ್ಕಂಥದ್ದು. ಈ ದಿವಸದ ಯೋಗ ಗಂಡನಾಮ ಯೋಗ ವಣಿಜಾಕರಣ ಇರತಕ್ಕಂಥದ್ದು ಇಂದಿನ ಪಂಚಾಂಗ. ಹೀಗಿರುವಾಗ ನಮ್ಮ ಭಾರತೀಯ ರಾಷ್ಟ್ರೀಯ ದಿನಾಂಕ ಪದ್ಧತಿಯಲ್ಲಿ ಚಾಂದ್ರಮಾನ ರೀತಿಯಲ್ಲಿ ನೋಡುವಾಗ 4ನೇ ದಿವಸ 9ನೇ ತಿಂಗಳು 5124 ವರ್ಷವಾಗಿರ್ತಕ್ಕಂಥದ್ದು. ಅದೇ ನಾವು ಸೌರಮಾನ ರೀತಿಯಲ್ಲಿ ನೋಡುವಾಗ 11ನೇ ದಿವಸ 8ನೇ ತಿಂಗಳು 5124 ವರ್ಷವಾಗಿದೆ. ಇಂತಿರುವಾಗ ಇವತ್ತಿನ ತಾರೀಕು 27ನೇ ತಾರೀಕು 11ನೇ ತಿಂಗಳು 2022 ದಿನ ವಿಶೇಷತೆಯಲ್ಲಿ ವಿನಾಯಕಿ ನೋಡೋಣ. ಧನ್ಯವಾದಗಳು ಗುರುಗಳೇ. ಗುರುಗಳೇ, ಈ ದಿನದ ಮುಹೂರ್ತ ಹೇಗಿದೆ ಅಂತ ತಿಳಿಸ್ಕೊಡ್ತೀರಾ? ವಾರ ಭಾನುವಾರವಾಗಿದೆ. ಪೂರ್ವಾಷಾಢ ನಕ್ಷತ್ರ ಇರತಕ್ಕಂಥದ್ದು ಅಲ್ಪ ಮಟ್ಟಿಗೆ ಶುಭ, ಅತ್ಯಂತ ಶುಭ ಏನಲ್ಲ, ಮಂಗಲ ಕಾರ್ಯಕ್ಕೆ ಯೋಗ್ಯವೂ ಅಲ್ಲ. ಚತುರ್ಥಿ ತಿಥಿ ರಿಕ್ತ ತಿಥಿಯಾದ್ದರಿಂದ ಯಾವುದೇ ಶುಭ ಕೆಲಸವನ್ನು ಮಾಡುವ ಹಾಗಿಲ್ಲ. ದಿನನಿತ್ಯದ ಕೆಲಸವನ್ನು ಮಾಡಿಕೊಳ್ಳಿ, ಅನುಕೂಲವಾಗ್ತದೆ, ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ಜೊತೆಗೆ ಇವತ್ತು 27ನೇ ತಾರೀಕು ನವೆಂಬರ್, ಇವತ್ತಿನ ದಿನ ಯಾರೆಲ್ಲ ತಮ್ಮ ಜನ್ಮದಿನವನ್ನು ಆಚರಿಸ್ಕೊಳ್ತಾ ಇದ್ದಾರೋ ಅವರಿಗೆ ತಮ್ಮಿಂದ ಆಶೀರ್ವಚನ ಗುರುಗಳೇ. 27ನೇ ತಾರೀಕು 11ನೇ ತಿಂಗಳು ಇಂದಿನ ದಿವಸ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಿಕೊಳ್ಳುವವರಿಗೆ ನಮ್ಮ ಸುವರ್ಣ ಸಂಕಲ್ಪದ ಕಡೆಯಿಂದ ಶುಭ ಆಶೀರ್ವಾದಗಳು, ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಯಾರೆಲ್ಲ ನಿಮ್ಮ ಜನ್ಮದಿನವನ್ನ ಇಂದಿನ ದಿನ ಆಚರಿಸ್ಕೊಳ್ತಾ ಇದ್ದೀರೋ ನಿಮಗೆಲ್ಲರಿಗೂ ಜನ್ಮದಿನದ ಪ್ರೀತಿಯ ಶುಭಾಶಯಗಳು. ಗುರುಗಳೇ, ದಿನ ವಿಶೇಷತೆಯಲ್ಲಿ ಇವತ್ತು ವಿನಾಯಕಿ ಅಂತ ಹೇಳಿದ್ರಿ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತೀರಾ? ನೋಡಿ, ಯಾವುದೇ ದೇವತೆಗಳಾದರೂ ಸಹಿತವಾಗಿ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಸಶಕ್ತಿ ಸಾಂಗ ಸಾಯುಧ ಸವಾಹನ ಸಪರಿವಾರ ದೇವತಾಭ್ಯೋ ನಮಃ ಅಂತ ಹೇಳ್ತೇವೆ ನಾವು. ಹಾಗಿದ್ದಾಗ ಇಲ್ಲಿ ವಿನಾಯಕನನ್ನು ಪೂಜೆ ಮಾಡುವಾಗ ಯಾವ ದೇವತೆಯನ್ನು ನಾವು ಸಶಕ್ತಿ ಅಂತ ಹೇಳಬೇಕು? ಗಣಪತಿಗೆ ಹೇಳುವಾಗ ಸಿದ್ಧಿ ಬುದ್ಧಿ ಸಹಿತ ಶ್ರೀ ಮಹಾಗಣಪತಯೇ ನಮಃ ಅಂತ ಹೇಳ್ತೇವೆ. ಸುಬ್ರಹ್ಮಣ್ಯೇಶ್ವರನಿಗೆ ಹೇಳುವಾಗ ಒಲ್ಲಿ ದೇವಸೇನಾ ಸಹಿತ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ ಅಂತ ಹೇಳ್ತೇವೆ. ಮಹಾಲಕ್ಷ್ಮೀ ಸಹಿತನಾದಂತಹ ಮಹಾವಿಷ್ಣು ಪಾರ್ವತಿ ಪರಮೇಶ್ವರಾಭ್ಯಾಂ ನಮಃ. ಈ ರೀತಿಯಲ್ಲಿ ಪ್ರತಿಯೊಂದು ದೇವತೆಗಳಿಗೂ ಸಹಿತವಾಗಿ ಶಕ್ತಿ ದೇವತೆಯನ್ನು ಉಚ್ಚಾರ ಮಾಡ್ತೇವೆ. ಹಾಗಿದ್ದಾಗ ವಿನಾಯಕನ ಆರಾಧನೆಯ ಸಂದರ್ಭದಲ್ಲಿ ನಾವೇನು ಮಾಡಬೇಕು? ವಿನಾಯಕಿ ಹೇಳುವಂತಹ ಒಂದು ದೇವತಾ ಸ್ವರೂಪ ಇದೆ ಹೇಳುವಂತಹದ್ದು ನಮಗೆ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಕನ್ಯಾಕುಮಾರಿಯ ಸಮೀಪದಲ್ಲಿ ಒಂದು ದೇವಸ್ಥಾನ ಇದೆಯಂತೆ, ವಿನಾಯಕಿ ದೇವಸ್ಥಾನ. ಅರ್ಥಾತ್ ವಿನಾಯಕಿ ಗಣಪತಿಯೇ ವಿನಾಯಕಿ ಹೆಣ್ಣು ವೇಷದಲ್ಲಿ ಇರ್ತಕ್ಕಂಥದ್ದು, ಹೆಣ್ಣಿನ ರೂಪದಲ್ಲಿ ಇರ್ತಕ್ಕಂಥದ್ದು. ಹಾಗಂತ ಹೆಣ್ಣು ಆನೆ ಇಲ್ವೇ? ಗಂಡ ಆನೆಯನ್ನು ನಾವು ಗಜಾನನಿಗೆ ಹೋಲಿಸಿದಾಗ ಹೆಣ್ಣಾನೆಯನ್ನು ಏನು ಮಾಡಬೇಕು? ವಿನಾಯಕಿಗೆ ಹೋಲಿಸಬೇಕಾಗಿರ್ತಕ್ಕಂಥದ್ದು ಅಲ್ವಾ? ಆದ್ದರಿಂದ ವಿನಾಯಕಿ ಅಂದರೆ ಹೆಣ್ಣು ಆನೆಯ ಮುಖದ ಸ್ವರೂಪದ ಗಣಪತಿ. ಆದ್ದರಿಂದ ಗಣಪತಿಗೆ ಎಷ್ಟು ವಿನಾಯಕನಿಗೆ ಎಷ್ಟು ಶಕ್ತಿಯೋ ವಿನಾಯಕಿಗೂ ಅಷ್ಟೇ ಶಕ್ತಿ ಇರತಕ್ಕಂಥದ್ದು. ಅರ್ಥಾತ್ ವಿನಾಯಕಿ ಹೇಳುವವಳು ಒಂದು ವಿಶಿಷ್ಟವಾದಂತಹ ಶಕ್ತಿ ದೇವತೆಯಾಗಿರ್ತಕ್ಕಂಥವಳು. ನಾವು ಸಪ್ತಮಾತೃಕೆಯರನ್ನು ಪೂಜೆ ಮಾಡ್ತೇವೆ. ಆ ಸಪ್ತಮಾತೃಕೆಯರ ಜೊತೆಯಲ್ಲಿ ವಿಶೇಷವಾಗಿ ಇನ್ನೆರಡು ದೇವತೆಗಳಿದ್ದಾರೆ, 8, 9. 8ನೇದು ಗಣೇಶಾನಿ ಹೇಳುವಂಥದ್ದು, 9ನೇದು ಯೋಗೇಶ್ವರಿ ಹೇಳುವಂಥದ್ದು. ಅರ್ಥಾತ್ ಅಲ್ಲಿ ಸಪ್ತ ಮಾತೃಕಾ ಸಹಿತವಾಗಿ ಮತ್ತೆ ಎರಡನ್ನು ನಾವು ಸೇರಿಸಿದಾಗ ನವಮಾತೃಕೆಯರನ್ನು ಆರಾಧನೆ ಮಾಡಬೇಕಾಗಿರ್ತಕ್ಕಂಥದ್ದು ಯೋಗೇಶ್ವರಿ. ಆ ಯೋಗೇಶ್ವರಿ ರೂಪದಲ್ಲಿರತಕ್ಕಂತಹ ವಿಶೇಷತೆಯೇ ವಿನಾಯಕಿ ಸ್ವರೂಪವಾಗಿರತಕ್ಕಂಥದ್ದು. ಹೀಗಿರುವಾಗ ವಿನಾಯಕಿ ಆರಾಧನೆಯನ್ನು ಮಾಡಿಕೊಳ್ಳಲಿಕ್ಕೆ ಯೋಗ್ಯವಾದಂತಹ ದಿವಸ ಇಂದಿನ ದಿವಸವಾಗಿರತಕ್ಕಂಥದ್ದು. ಹಾಗಿದ್ದಾಗ ವಿನಾಯಕಿ ಮಂತ್ರ ಏನಾದರೂ ಇದೆಯಾ, ಸ್ತೋತ್ರ ಏನಾದರೂ ಇದೆಯಾ ಹೇಳುವಾಗ ವಿನಾಯಕಿ ಏನು ಸ್ತೋತ್ರ ಮಂತ್ರಾದಿಗಳ್ಯಾವುದೂ ಇಲ್ಲ, ಅದೆಲ್ಲವೂ ಸಹಿತವಾಗಿ ವಿನಾಯಕನ ಮಂತ್ರವೇ ಆಗಿರತಕ್ಕಂಥದ್ದು. ವಿನಾಯಕಾಯ ಭೂಪತಯೇ ನಮೋ ವಿನಾಯಕಾಯ ಸ್ವಾಹ ವಿನಾಯಕನ ಮಂತ್ರದಲ್ಲಿ ಹೇಳುವಂತಹದ್ದಿದೆ. ಆದರೆ ವಿನಾಯಕಿ ಮಂತ್ರದಲ್ಲಿ ವಿನಾಯಕಿಯೇ ಅಂತ ಹೇಳುವಂತಹ ಪದ್ಧತಿ
ಇಲ್ಲ. ಆದ್ದರಿಂದ ವಿನಾಯಕಿಗೆ ಮಂತ್ರ ಇಲ್ಲ, ಆದರೆ ವಿನಾಯಕಿ ಪೂಜಾ ವಿಧಾನ ಇದೆ. ಆ ವಿನಾಯಕಿಯನ್ನು ಆರಾಧನೆ ಮಾಡುವುದರಿಂದ ಗಣಪತಿಯ ಶಕ್ತಿಯೇ ನಮಗೂ ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆದ್ದರಿಂದ ವಿನಾಯಕಿ, ವಿನಾಯಕನ ಸ್ವರೂಪವೇ ವಿನಾಯಕಿಯ ಸ್ವರೂಪ. ಸುಂಡಲಿದೆ, ಮುಖಮಂಡಲ ಚೆನ್ನಾಗಿದೆ, ಭುಜಗಳು ಕಲಿಯುಗದಲ್ಲಿ ದ್ವಿಭುಜ, ಚತುರ್ಭುಜ, ಷಡ್ಭುಜ ಈ ರೀತಿಯಲ್ಲಿ ಭುಜಗಳು ಇರತಕ್ಕಂಥದ್ದು ಅದೆಲ್ಲವೂ ಸರಿ, ಆದರೆ ರೂಪದಲ್ಲಿ ಪುರುಷ ರೂಪ ಅಲ್ಲ, ಸ್ತ್ರೀ ರೂಪವಾಗಿರ್ತಕ್ಕಂಥದ್ದು. ಬಟ್ಟೆ ವಸ್ತ್ರಧಾರಣೆಯಲ್ಲೂ ಸಹಿತವಾಗಿ ಸ್ತ್ರೀಯರು ಉಟ್ಟ ಹಾಗೆ ಉಡುವಂತಹ ಸ್ತ್ರೀ ರೂಪವೇ ನಮಗೆ ಸ್ಪಷ್ಟವಾಗಿ ಕಾಣಿಸ್ತದೆ ವಿನಾಯಕಿಯಲ್ಲಿ. ಒಟ್ಟಾರೆ ವಿನಾಯಕಿಯ ಆರಾಧನೆಯಿಂದ ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಚತುರ್ಥಿಯಂದು ವಿನಾಯಕಿ ಆರಾಧನೆ. ಇಂದಿನ ದಿವಸ ವಿಶೇಷವಾಗಿ ವಿನಾಯಕ ದೇವಸ್ಥಾನದಲ್ಲೆಲ್ಲ ರಥೋತ್ಸವಾದಿಗಳು, ಪೂಜೆ ಪುನಸ್ಕಾರಗಳು ತುಂಬ ಚೆನ್ನಾಗಿ ನಡೆಯುವಂತಹದ್ದು. ಅದರಲ್ಲೂ ಆನೆಗುಡ್ಡೆ ಗಣಪತಿ ನೀವು ಕೇಳಿರ್ಬೋದು, ಆನೆಗುಡ್ಡೆ ಗಣಪತಿಯ ಸನ್ನಿಧಾನದಲ್ಲಿ ಇಂದಿನ ದಿವಸ ರಥೋತ್ಸವ ನಡೆಯುವಂತಹ ಸಾಧ್ಯತೆ. ಇದನ್ನೆಲ್ಲವನ್ನು ನೋಡುವಾಗ ವಿನಾಯಕನ ಶಕ್ತಿ ದೇವತೆ ವಿನಾಯಕಿ ಇದ್ದಾಳೆ ಹೇಳುವಂತಹದ್ದನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ವಿನಾಯಕಿಯ ಆರಾಧನೆಯನ್ನು ಇವತ್ತು ದಿವಸ ಪ್ರಾರ್ಥನೆ ಮಾಡಿಕೊಳ್ಳಿ. ಶುಭ ಉಂಟಾಗ್ತದೆ ವಿನಾಯಕನ ಜೊತೆಯಲ್ಲೇ ವಿನಾಯಕಿ. ಧನ್ಯವಾದಗಳು ಗುರುಗಳೇ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷತೆ ಬಗ್ಗೆ ನಮ್ಮ ಗುರುಗಳು ತಿಳಿಸ್ಕೊಟ್ರು. ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಜನ್ಮ ರಹಸ್ಯ ಸಂಕಲ್ಪ, ಯೋಗ ಸಂಕಲ್ಪ, ಮುದ್ರಾ ಸಂಕಲ್ಪ, ಪರಿಹಾರ ಸಂಕಲ್ಪ, ಜೊತೆಗೆ ನೀವೆಲ್ಲ ಕಾತುರದಿಂದ ಕಾಯ್ತಾ ಇರುವಂತಹ ರಾಶಿಗಳ ರಾಶಿಫಲ ಎಲ್ಲವೂ ಇರುತ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಜನ್ಮ ರಹಸ್ಯ ಸಂಕಲ್ಪ ಗುರುಗಳೇ, ಜನ್ಮ ರಹಸ್ಯ ಸಂಕಲ್ಪದಲ್ಲಿ ಇವತ್ತೇನು ತಿಳಿಸ್ಕೊಡ್ತೀರಾ? ಇಂದಿನ ದಿನದ ಜನ್ಮ ರಹಸ್ಯ ಸಂಕಲ್ಪದಲ್ಲಿ ವಿಶೇಷವಾಗಿ ರುದ್ರಾಕ್ಷಿಯ ರಹಸ್ಯದಲ್ಲಿ ಅಷ್ಟಮುಖಿಯನ್ನು ನಾವು ನೋಡ್ತಾ ಇದ್ದೇವೆ. ಎಂಟು ಮುಖದ ರುದ್ರಾಕ್ಷಿಯನ್ನು ನಾವು ನೋಡ್ತಾ ಇದ್ದೇವೆ. ತುಂಬ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ, ಇದು ಎಂಟು ಮುಖದ ರುದ್ರಾಕ್ಷಿ. ಈ ಎಂಟು ಮುಖದ ರುದ್ರಾಕ್ಷಿ ಧರಿಸುವುದರಿಂದ ಅಥವಾ ಮನೆಯಲ್ಲಿಟ್ಟುಕೊಳ್ಳುವುದರಿಂದ ಪೂಜಿಸುವುದರಿಂದ ಸಾಕಷ್ಟು ಅನುಕೂಲ. ಕಣ್ಣಿನ ರೋಗ ಪರಿಹಾರ, ಕಿವಿಯ ರೋಗ ಪರಿಹಾರ, ಮೂಗಿನ ರೋಗ ಪರಿಹಾರ, ಬಾಯಿಯ ರೋಗ ಪರಿಹಾರ, ಚರ್ಮ ರೋಗ ಪರಿಹಾರ, ಒಟ್ಟಾರೆ ಪಂಚೇಂದ್ರಿಯಗಳ ರೋಗಗಳನ್ನು ಪರಿಹಾರ ಮಾಡುವಂತಹ ಒಂದು ಅಪೂರ್ವ ಶಕ್ತಿ ಇರತಕ್ಕಂಥದ್ದು ಅಷ್ಟಮುಖಿ ರುದ್ರಾಕ್ಷಿಯಲ್ಲಿ. ಇದು ದಿಕ್ಕನ್ನು ತೋರಿಸ್ತದೆ. ದಿಕ್ಕನ್ನು ತೋರಿಸ್ತದೆ ಅಂದರೆ ಈ ವಾಸ್ತುಶಾಸ್ತ್ರಕ್ಕೆ ಅನುಕೂಲ ಅಂತ ತಿಳ್ಕೊಳ್ಬೇಡಿ, ಅಲ್ಲ. ದಿಕ್ಕನ್ನು ತೋರಿಸ್ತದೆ ಅಂದರೆ ಎಂಟು ರೇಖೆಗಳಿದೆ ಅಂತಾದರೆ ಎಂಟು ದಿಕ್ಕನ್ನು ತೋರಿಸುವಂಥದ್ದು. ದಿಗ್ದೇವತಾ ಸಮಾಯುಕ್ತಂ, ದಿಗ್ದೇವತಾ ಸಮಾಯುಕ್ತಂ, ದಿಗ್ದೇವತೆಗಳಿಗೆ ಸಮನಾಗಿರ್ತಕ್ಕಂತಹ ಶಕ್ತಿ. ಇಂದ್ರ, ಅಗ್ನಿ, ಯಮ, ನಿರುತಿ, ವರುಣ, ವಾಯು, ಕುಬೇರ, ಈಶಾನ, ಈ ಎಂಟು ದಿಕ್ಕುಗಳಿಗೆ ಆಧಿಪತ್ಯವನ್ನು ವಿಶೇಷವಾಗಿ ತೋರಿಸುವಂತಹ ಶಕ್ತಿ ಇರತಕ್ಕಂಥದ್ದು ಎಂಟು ಮುಖದ ರುದ್ರಾಕ್ಷಿಯಲ್ಲಿ. ಈ ಎಂಟು ಮುಖದ ರುದ್ರಾಕ್ಷಿಯನ್ನು ನಾವು ಧಾರಣೆಯನ್ನು ಮಾಡುವುದರಿಂದ ಸಾಕಷ್ಟು ಅನುಕೂಲ, ನೆಮ್ಮದಿ. ಹಾಗಂತ ಇದು ರಾಶಿಯವರಿಗೆ ಅನುಕೂಲ ಇಲ್ಲ. ಯಾವ ರಾಶಿಗೆ ಎಂಟು ಮುಖದ ರುದ್ರಾಕ್ಷಿಯನ್ನು ಹಾಕಬೇಕು ಹೇಳುವಂಥದ್ದನ್ನು ನೋಡುವಾಗ ಯಾವ ರಾಶಿಗೂ ಅದು ಅನುಕೂಲದ್ದಲ್ಲ. ಆದರೆ ಈ ಎಂಟು ಮುಖದ ರುದ್ರಾಕ್ಷಿಯನ್ನು ಹಾಕುವುದರಿಂದ ರೋಗ ಪರಿಹಾರವಾಗ್ತದೆ, ಮನೋ ನಿಗ್ರಹವಾಗ್ತದೆ, ವ್ಯವಹಾರಗಳಿಗೆ ಅನುಕೂಲವಾಗ್ತದೆ, ದುಃಖ ದುಮ್ಮಾನಗಳನ್ನು ದೂರ ಮಾಡ್ತದೆ, ಮನಃಶಾಂತಿಯನ್ನು ಕೊಡ್ತದೆ, ಅತಿಯಾದ ನಷ್ಟವನ್ನು ತಪ್ಪಿಸ್ತದೆ, ಆರೋಗ್ಯ ಭಾಗ್ಯವನ್ನು ಕೊಡ್ತದೆ, ಮೃತ್ಯುಂಜಯನ ಅನುಗ್ರಹವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಎಂಟರ ಸಂಖ್ಯೆಗೆ ಅಧಿಪತಿ ಶನಿ, ಆದ್ದರಿಂದ ಶನೇಶ್ವರನ ಈ ಸಾಡೆ ಸಾತು, ಪಂಚಮ ಶನಿ, ಅಷ್ಟಮ ಶನಿ, ಕಷ್ಟದ ಶನಿ, ಆ ಶನಿ ದೋಷ ಪರಿಹಾರಕ್ಕೆಲ್ಲ ಇದು ಅನುಕೂಲಕರವಾಗಿರ್ತಕ್ಕಂಥದ್ದು. ಯಾರು ಯಾರಿಗೆ ಸಾಡೆ ಸಾತಿನ ದೋಷ ಇದೆಯೋ ಅಂಥವರು ಎಂಟು ಮುಖದ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಅಥವಾ ಮನೆಯಲ್ಲಿಟ್ಟು ಪೂಜಿಸುವುದರಿಂದ ಅಥವಾ ಅದನ್ನು ನೀವು ಉಪಯೋಗಿಸಿಕೊಳ್ಳುವುದರಿಂದ ಸಾಕಷ್ಟು ಅನುಕೂಲ, ನೆಮ್ಮದಿ, ಸಾಡೆ ಸಾತಿನ ಭಯ ಇಲ್ಲ, ಅಷ್ಟಮ ಶನಿಯ ದೋಷ ಪರಿಹಾರವಾಗ್ತದೆ, ಜೊತೆಯಲ್ಲಿ ಶನಿಯಿಂದ ಬರತಕ್ಕಂತಹ ಆಪತ್ತುಗಳು ನಿವಾರಣೆಯಾಗ್ತದೆ. ಆದ್ದರಿಂದಲೇ ಎಂಟು ಮುಖದ ರುದ್ರಾಕ್ಷಿಗೆ ಅಷ್ಟು ಪ್ರಾಮುಖ್ಯತೆ ಇರತಕ್ಕಂಥದ್ದು. ಇದನ್ನು ಧರಿಸಿಕೊಳ್ಳಿ ಅಥವಾ ಇದನ್ನು ಭರಿಸಿಕೊಳ್ಳಿ, ಅಂದರೆ ಅರ್ಥಾತ್ ಇಟ್ಟುಕೊಳ್ಳಿ, ಶುಭವಾಗುತ್ತೆ ಅಷ್ಟಮುಖ ರುದ್ರಾಕ್ಷಿಯಿಂದ. ಎಂಟು ಮುಖದ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಅತ್ಯಂತ ವಿಶೇಷವಾಗಿರತಕ್ಕಂಥದ್ದು. ಹಾಗಂತ ಐದು ಮುಖದ ರುದ್ರಾಕ್ಷಿ ಮತ್ತು ಮೂರು ಮುಖದ ರುದ್ರಾಕ್ಷಿ ಸೇರಿಸಿ ಧರಿಸೋಣ, ಅದರಿಂದ ಪ್ರಯೋಜನ ಆಗೋದಿಲ್ಲ. ಐದು ಮುಖದ ರುದ್ರಾಕ್ಷಿ ಕೊಡುವ ಫಲವೇ ಬೇರೆ.
ಮೂರು ಮುಖದ ರುದ್ರಾಕ್ಷಿ ಕೊಡುವ ಫಲವೇ ಬೇರೆ ಆಗಿರ್ತದೆ. ಹಾಗಂತ ಎಂಟು ಮುಖದ ರುದ್ರಾಕ್ಷಿಯನ್ನ ನಾವು ಧರಿಸುವುದರಿಂದ ನಮಗೆ ಸಾಕಷ್ಟು ಅನುಕೂಲ, ನೆಮ್ಮದಿ, ಚರ್ಮರೋಗ ಪರಿಹಾರ. ಕೆಲವರಿಗೆ ನೋಡಿ, ಸೂರ್ಯನಿಂದ ಬರತಕ್ಕಂತಹ ಕಿರಣಗಳಿಂದ ಕೆಲವಷ್ಟು ರೋಗಗಳು ಉತ್ಪತ್ತಿಯಾಗುವ ಸಾಧ್ಯತೆ ಇರತಕ್ಕಂತಹದ್ದು ಚರ್ಮದಲ್ಲಿ. ಕೆಲವರ ಮುಖಮಂಡಲವನ್ನು ನೋಡಿದಾಗ ಗೊತ್ತಾಗುತ್ತೆ, ಅಥವಾ ಕೆಲವರಿಗೆ ಬಗಲಿನಲ್ಲಿ ತೊಂದರೆ ಉಂಟಾಗ್ತದೆ, ಕೆಲವರಿಗೆ ಕಾಲಿನ ಹಿಮ್ಮಡಿಯ ಭಾಗದಲ್ಲಿ ತೊಂದರೆ ಉಂಟಾಗ್ತದೆ, ಕೆಲವರಿಗೆ ನವೆ ರೋಗ ಉಂಟಾಗಿರ್ತದೆ. ಅದನ್ನೆಲ್ಲವನ್ನು ಪರಿಹಾರ ಮಾಡುವಂತಹ ಶಕ್ತಿ ಇರತಕ್ಕಂತಹದ್ದು ಎಂಟು ಮುಖದ ರುದ್ರಾಕ್ಷಿಯಲ್ಲಿ. ಇದನ್ನು ನಾವು ಇಟ್ಟು ಪೂಜೆ ಮಾಡಲಿಕ್ಕೂ ಅನುಕೂಲ, ಧರಿಸುವುದಕ್ಕೂ ಅನುಕೂಲ, ಅಥವಾ ರೋಗ ಜಾಸ್ತಿ ಇದೆ ಅಂತಾದರೆ ಇದನ್ನು ಗಂಧದ ಸಾಣೆಕಲ್ಲಿನಲ್ಲಿ ತೇದು ಅದರ ನೀರನ್ನು ನಾವು ನಮಗೆ ರೋಗ ಇರುವಂತಹ ಪ್ರದೇಶಕ್ಕೆ, ಜಾಗಕ್ಕೆ ಹಚ್ಚುವುದರಿಂದ ಹಾಗಂತ ಅದರಲ್ಲಿ ಉರಿ ಇಲ್ಲ, ಉಷ್ಣಬಾಧೆ ಇಲ್ಲ, ಅಪಾಯ ಇಲ್ಲ, ತೊಂದರೆ ಇಲ್ಲ, ಅದರಿಂದ ಸಾಕಷ್ಟು ಅನುಕೂಲ, ಶೀಘ್ರವಾಗಿ ಗುಣಮುಖವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಒಟ್ಟಾರೆ ರುದ್ರಾಕ್ಷಿ ನಮ್ಮ ದೇಹಕ್ಕೆ ಆಂತರಿಕವಾಗಿಯೂ ಒಳ್ಳೆಯದಿದೆ, ಬಹಿರ್ಮುಖವಾಗಿಯೂ ಒಳ್ಳೆಯದಿರತಕ್ಕಂತಹದ್ದು. ಧರಿಸಿದಾಗ ನಮಗೆ ಒಂದು ರೀತಿಯಾದಂತಹ ನೆಮ್ಮದಿ, ಅದನ್ನೇ ನಾವು ಸೇವನೆ ಮಾಡಿದಾಗ ನಮಗೆ ಸಾಕಷ್ಟು ಅನುಕೂಲ, ಆರೋಗ್ಯ, ಭಾಗ್ಯ. ಸೇವನೆ ಮಾಡುವುದು ಅಂತ ಒಂದು ರುದ್ರಾಕ್ಷಿಯನ್ನು ನುಂಗುವುದಲ್ಲ, ಆಯಿತಾ, ಎಂಟು ಮುಖದ ರುದ್ರಾಕ್ಷಿಯನ್ನು ಬಾಯಿ ಹಾಕ್ಕೊಂಡು ನುಂಗುಬಿಡೋದು, ನಮಗೆ ಆರೋಗ್ಯ ಸರಿಯಾಗಿರ್ತದೆ ಅಂತ. ಅದರಿಂದ ಆರೋಗ್ಯ ಸರಿಯಾಗುವುದಿಲ್ಲ. ಅದನ್ನು ಸಾಣೆಕಾಲಿನಲ್ಲಿ ತೇದು ಅದರ ನೀರನ್ನು ನಾವು ಸೇವಿಸಬೇಕಾಗಿರತಕ್ಕಂಥದ್ದು. ಹಾಗಿದ್ದಾಗ ಮಾತ್ರ ನಮ್ಮ ಆರೋಗ್ಯ ಭಾಗ್ಯವನ್ನು ಹೆಚ್ಚಿಸ್ತದೆ, ನಮಗೆ ಅನುಕೂಲವನ್ನು ಮಾಡಿಕೊಡ್ತದೆ, ಕಣ್ಣಿಗೆ ತಂಪನ್ನು ಕೊಡ್ತದೆ, ಕಿವಿಗೆ ಇಂಪನ್ನು ಕೊಡ್ತದೆ, ಬಾಯಿಗೆ ರುಚಿಯನ್ನು ಕೊಡ್ತದೆ, ಸ್ಪರ್ಶದಿಂದ ನಮಗೆ ಜ್ಞಾನಶಕ್ತಿಯನ್ನು ಹೆಚ್ಚಿಸ್ತದೆ. ಇದೆಲ್ಲವೂ ಇರತಕ್ಕಂಥದ್ದು ಅಷ್ಟಮುಖ ರುದ್ರಾಕ್ಷಿಯಲ್ಲಿ. ಅರ್ಥಾತ್ ಶನಿ ದೋಷ ಪರಿಹಾರವನ್ನು ಮಾಡುವಂತಹ ವಿಶೇಷವಾದಂತಹ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಅಷ್ಟಮುಖಿಯಲ್ಲಿ. ಇನ್ನು ಕುಟುಂಬ ಶನಿ ಇದೆ, ಮನೆಯಲ್ಲಿದ್ದವರಿಗೆಲ್ಲ ಶನಿ ಕಾಟ ಇದೆ, ಆಗ ನೀವು ಎಂಟು ಮುಖದ ರುದ್ರಾಕ್ಷಿಯನ್ನು ಮನೆಯ ಮುಂಭಾಗದಲ್ಲಿ ಕಟ್ಟಿದರೆ ಆಗ ನಿಮ್ಮ ಮನೆಗೆ ದೋಷ ಇಲ್ಲ. ಎಂಟು ಮುಖದ ರುದ್ರಾಕ್ಷಿಯಿಂದ ಅಷ್ಟಮ ಶನಿಯ ದೋಷವಾಗಲಿ ಅಥವಾ ಕುಟುಂಬ ಶನಿಯ ದೋಷವಾಗಲಿ ನಿಮಗೆ ತಾಗಲ್ಲ. ಆದ್ದರಿಂದ ಎಂಟು ಮುಖದ ರುದ್ರಾಕ್ಷಿಯನ್ನು ಸರಿಯಾದ ಕ್ರಮದಲ್ಲಿ ಬಳಸಿಕೊಳ್ಳಿ, ಅದು ನಿಮಗೆ ಅನುಕೂಲಕರವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಇನ್ನು ಪೂಜೆಗಿಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಒಂದು ಗ್ಲಾಸಿನಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ, ಚಿಕ್ಕ ಪಾತ್ರೆಯಲ್ಲಿ ಅಕ್ಕಿಯನ್ನು ತುಂಬಿ ಅದರ ಒಳಭಾಗದಲ್ಲಿ ರುದ್ರಾಕ್ಷಿಯನ್ನು ಇಡುವುದರಿಂದ ನಿಮಗೆ ಸಾಕಷ್ಟು ಅನುಕೂಲ. ಕಾರಣ, ಅಕ್ಕಿಗೆ ಅಧಿಪತಿ ಅನ್ನಪೂರ್ಣೇಶ್ವರಿ, ರುದ್ರಾಕ್ಷಿಗೆ ಅಧಿಪತಿ ರುದ್ರದೇವರು. ಹೀಗಾಗಿ ರುದ್ರದೇವರು ಮತ್ತು ಅಕ್ಕಿ ಎರಡು, ರುದ್ರಾಕ್ಷಿ ಮತ್ತು ಅಕ್ಕಿ ಸೇರುವುದರಿಂದ ಶಿವಪಾರ್ವತಿಯರ ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಅನ್ನಪೂರ್ಣೇಶ್ವರಿಯ ಅನುಗ್ರಹಕ್ಕಾಗಿಯೋ ಶಿವಪಾರ್ವತಿಯರ ಅನುಗ್ರಹಕ್ಕಾಗಿಯೋ ನಾವು ಒಂದು ಗ್ಲಾಸಿನಲ್ಲಿ ಅಥವಾ ತಟ್ಟೆಯಲ್ಲಿ, ಪಾತ್ರೆಯಲ್ಲಿ ಅಕ್ಕಿಯನ್ನು ತುಂಬಿ ರುದ್ರಾಕ್ಷಿಯನ್ನಿಟ್ಟಾಗ ನಮಗೆ ಸಾಕಷ್ಟು ನೆಮ್ಮದಿ. ಹಾಗಂತ ಪೂಜೆಗಿಟ್ಟಿದೆಯೋಪ್ಪ, ಇದಕ್ಕೇನಾದ್ರು ನೈವೇದ್ಯ ಮಾಡಬೇಕೇ ಹೇಳುವಂತಹ ಪ್ರಶ್ನೆ ಬರ್ತದೆ. ಇದಕ್ಕೇನು ಹಾಲು ನೈವೇದ್ಯವಾಗಿರಲಿ ಅಥವಾ ಬೆಲ್ಲ ಸಕ್ಕರೆಯ ನೈವೇದ್ಯವಾಗಿರಲಿ ಅಥವಾ ಇನ್ನಿತರೆ ವಸ್ತುಗಳ ನೈವೇದ್ಯವಾಗಲಿ ಯಾವುದೂ ಇಲ್ಲ, ನೈವೇದ್ಯದ ಅವಶ್ಯಕತೆ ಇಲ್ಲ. ಇದು ಮರದಲ್ಲಿ ಬೆಳೆದಿರತಕ್ಕಂತಹ ಒಂದು ವಿಶೇಷವಾದಂತಹ ಶಕ್ತಿ ಬೀಜ. ಇದನ್ನು ಇಟ್ಟುಕೊಳ್ಳುವುದರಿಂದ ಸಾಕಷ್ಟು ನೆಮ್ಮದಿಯೇ ವಿನಃ ದುಷ್ಪರಿಣಾಮಗಳು ಉಂಟಾಗುವುದಿಲ್ಲ. ಯೋಚನೆ ಮಾಡಬೇಕಾದ್ದಿಲ್ಲ, ಮಾಡಿಕೊಳ್ಳಿ, ಅನುಕೂಲವಾಗುತ್ತೆ, ಶುಭ ಫಲ ಸಿಗ್ತದೆ, ಒಳ್ಳೇದಾಗಲಿ. ಧನ್ಯವಾದಗಳು ಗುರುಗಳೇ. ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿನಿತ್ಯ ನೀವು ಕೂಡ ನಮ್ಮ ಕಾರ್ಯಕ್ರಮ ನೋಡೋದ್ರಿಂದ ಹೀಗೆ ಜನ್ಮರಹಸ್ಯ ಸಂಕಲ್ಪದಲ್ಲಿ ಹಲವಾರು ವಿಚಾರಗಳನ್ನ ತಿಳ್ಕೊಬಹುದು. ಕಾರ್ಯಕ್ರಮ ಪ್ರತಿದಿನ ನೋಡೋದನ್ನ ತಪ್ಪಿಸ್ಬೇಡಿ. ರಾಶಿಗಳ ರಾಶಿಫಲ ತಿಳ್ಕೊಳ್ಳುವಂತಹ ಸಮಯ. ಮೇಷರಾಶಿಯಲ್ಲಿ ರಾಹು ಮತ್ತು ಮಾಂದಿಯರ ಯುತಿ, ಇದೊಂದು ದೊಡ್ಡ ದೋಷ. ಮಾಂದಿ ಯಾವ ರಾಶಿಯಲ್ಲಿದ್ದಾನೋ ಆ ರಾಶಿಗೆ ದೋಷ ಇದ್ದೇ ಇರ್ತದೆ. ರಾಹು ಮತ್ತು ಮಾಂದಿಯರ ಯುತಿ, ಸತ್ತ ನಾಗನ ದರ್ಶನ. ನೋಡಿ, ನಾಗಪ್ರೇತದ ದರ್ಶನ ಇವತ್ತಿನ ದಿವಸ. ನಿಮಗೆ ಮನೆಯಲ್ಲಿ ಏನೋ ಒಂದು ನೆಗೆಟಿವ್, ಏನೋ ಒಂದು ಆಚೆ ಈಚೆ ಹೋದಾಗ ಕಾಣಿಸ್ತದೆ, ಆದರೆ ಆಚೆ ಈಚೆ ಎಲ್ಲ ಹರಿದಾಡುವುದು ಸತ್ತ ನಾಗ, ಅರ್ಥಾತ್ ನಾಗಪ್ರೇತ. ಎಂದೋ ಒಂದು ದಿವಸ ಸತ್ತು ಹೋಗಿರತಕ್ಕಂತಹ ನಾಗಪ್ರೇತ ಇಂದು ನಿಮಗೆ ಕಾಣುವ ಸಾಧ್ಯತೆ ಇರತಕ್ಕಂಥದ್ದಿದೆ. ನಿಮ್ಮ ವಾಹನದಡಿಗೆ ಸಿಕ್ಕೋಗಿರ್ಬೋದು, ಅಥವಾ ನೀವೇ ಹೊಡೆದು ಹಾಕಿರ್ಬೋದು, ಅಥವಾ ನೀವು ಮನೆ ಕಟ್ಟುವಾಗ ಏನಾದರೂ ಹೊಡೆದಿರ್ಬೋದು, ಅಥವಾ ಕೆಲಸಗಾರರಿಂದ ಅನಾಹುತ ಆಗಿರ್ಬೋದು. ಒಟ್ಟಾರೆ ಇವತ್ತಿನ ದಿವಸ ನಾಗಪ್ರೇತದ ದರ್ಶನ ಮಾಡಿಕೊಳ್ಳುತ್ತೀರಿ. ಸ್ವಲ್ಪ ಜಾಗ್ರತೆಯಾಗಿರಿ. ನಾಗಪ್ರೇತದ ದರ್ಶನ ಇಡೀ ಮನೆ ಎಲ್ಲ ಹರಿದಾಡಿದಾಗ ಆಗುವಂತಹ ಸಾಧ್ಯತೆ. ಏನೋ ಒಂದು ರೀತಿಯಾದಂತಹ, ಕಣ್ಣು ಮುಚ್ಚಿದ್ರೂ ಅದೇ ಕಾಣಿಸ್ತದೆ,
ಕಣ್ಣು ಬಿಟ್ಟರೂ ಸಹಿತವಾಗಿ ಎಲ್ಲೋ ಏನೋ ಪರಪರ ಸರಸರ ಅನ್ನ ಕಾಣಿಸ್ತದೆ. ಈ ರೀತಿಯಲ್ಲಿ ಆಗುವ ಸಾಧ್ಯತೆ ಇರತಕ್ಕಂಥದ್ದೆ ಇಂದಿನ ದಿವಸ ಮೇಷರಾಶಿಯವರಿಗೆ. ಕಾರಣ ಯಾಕೆ, ನಿಮ್ಮ ರಾಶಿಯಲ್ಲಿ ರಾಹು ಮಾಂದಿಯರ ರೀತಿ ಇದ್ದದ್ದರಿಂದ ರಾಹುವಿನಿಂದ ಸರ್ಪಚಿಂತನೆ, ಜೊತೆಯಲ್ಲಿ ಮಾಂದ್ಯಯುತನಾದ್ದರಿಂದ ಈ ರೀತಿಯಾದಂತಹ ದೋಷ ನಾಗದೋಷ. ಈ ನಾಗದೋಷದ ಪರಿಹಾರಕ್ಕೆ ನೀವು ಸರ್ಪ ಸಂಸ್ಕಾರವನ್ನು ಆಶ್ಲೇಷಾಬಲಿಯನ್ನು ಅಥವಾ ನಾಗಶಾಂತಿಯನ್ನು ಯಾವುದನ್ನೇ ಮಾಡಿಸಿದರೂ ಸಹಿತವಾಗಿ ಕೆಲವೊಮ್ಮೆ ಈ ರೀತಿಯಾದಂತಹ ನಾಗಪ್ರೇತದ ತೊಂದರೆಗಳು ಕಂಡು ಬಂದಾಗ ಆಗ ಬಾಧಾಕರ್ಷಣೆಯನ್ನು ಮಾಡಿ ನಾಗಪ್ರೇತವನ್ನು ನಾಗಪ್ರೇತಕ್ಕೆ ಸಂಸ್ಕಾರವನ್ನು ಮಾಡಬೇಕು. ಇಲ್ಲದಿದ್ದಲ್ಲಿ ನೀವು ಸುಮ್ಮನೆ ಸರ್ಪ ಸಂಸ್ಕಾರವೋ ಆಶ್ಲೇಷಾಬಲಿಯನ್ನೋ ಮಾಡಿದರೆ ಪ್ರಯೋಜನ ಆಗೋದಿಲ್ಲ. ಆದ್ದರಿಂದ ಇಂದಿನ ದಿವಸ ನಾಗದೋಷ ಪರಿಹಾರಕ್ಕಾಗಿ ನಾಗಶಾಂತಿಯನ್ನು ಮಾಡಿಕೊಳ್ಳಿ ಅಥವಾ ಬಾಧಾಕರ್ಷಣೆಯನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ಒಂದು ನಾಗರ ಫಣಿಯನ್ನು ಪ್ರಾಣಪ್ರತಿಷ್ಠೆ ಮಾಡಿಸಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಸಮರ್ಪಣೆ ಮಾಡುವುದರಿಂದ ನಿಮಗೆ ಇಂದಿನ ದಿವಸ ಕ್ಷೇಮ ಉಂಟಾಗ್ತದೆ, ಅನುಕೂಲ ಸ್ಥಿತಿ. ಜೊತೆಯಲ್ಲಿ ವಿನಾಯಕಿ ಚತುರ್ಥಿ ಇರುವುದರಿಂದ ಇವತ್ತಿನ ದಿವಸ ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳುವುದರಿಂದ, ಅದರಲ್ಲೂ ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಚತುರ್ಥಿ ಮಹಾಚೌತಿ ಅಂತ ಹೆಸರು ಇದಕ್ಕೆ, ಆದ್ದರಿಂದ ಗಣಪತಿಯನ್ನು ಕುರಿತು ನೀವು ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ನಿಮಗಿರತಕ್ಕಂತಹ ದೋಷ ನಿವಾರಣೆ, ವಿನಾಯಕಿ ಆರಾಧನೆಯಿಂದ ನಿಮಗೆ ಕ್ಷೇಮ ಉಂಟಾಗ್ತದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಮೇಷರಾಶಿಯವರು, ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಅಂಗಾರಕ ಸದಾಕಾಲದಲ್ಲೂ ಬೆಂಕಿ ಇದ್ದ ಹಾಗೆ, ಬೆಂಕಿ ತುಂಬ ಸುಂದರವಾಗಿ ಕಾಣಿಸ್ತದೆ, ಬೆಂಕಿಯ ಜ್ವಾಲೆಗಳು ಅತ್ಯುತ್ತಮವಾಗಿ ನಿಮಗೆ ಕಾಣಿಸ್ತದೆ. ಆದರೆ ಮುಟ್ಟಿ ನೋಡೋಣ ಅಂದರೆ ಸುಡುವ ಸ್ವಭಾವ ಅಲ್ವೇ, ಸುಟ್ಟು ಹಾಕಿಬಿಡ್ತದೆ. ಆದ್ದರಿಂದ ಅದನ್ನು ನೋಡಲಿಕ್ಕೆ ಚೆಂದವೇ ವಿನಃ ಅದನ್ನು ಸ್ಪರ್ಶ ಮಾಡಿ ನೋಡುವ ಹಾಗಿಲ್ಲ. ಆದ್ದರಿಂದ ಅಗ್ನಿಗೆ ಸುಡುವ ಗುಣ ಹೇಗೋ ಅದೇ ರೀತಿಯಲ್ಲಿ ನಮ್ಮ ದೇಹದಲ್ಲೂ ಒಂದು ಅಗ್ನಿ ಇದೆ. ಆ ಅಗ್ನಿಯ ಹೆಸರು ಜಾಠರಾಗ್ನಿ. ಆ ಅಗ್ನಿ ಸದಾಕಾಲದಲ್ಲೂ ಸುಡುತ್ತಾ ಇರ್ತದೆಯಂತೆ ದೇಹದ ಒಳಭಾಗದಲ್ಲಿ. ಕೆಲವರಿಗೆ ಗೊತ್ತಾಗುತ್ತೆ, ಕೆಲವರಿಗೆ ಗೊತ್ತೇ ಆಗಲ್ಲ. ಸಣ್ಣ ಮಕ್ಕಳಿಗೆ, ಆಟವಾಡುವಂತಹ ಮಕ್ಕಳಿಗೆ ಅದೆಲ್ಲ ಗೊತ್ತಾಗಲ್ಲ. ಆದರೆ ವಯಸ್ಸಾದವರಿಗೆ ಆಹಾರವನ್ನು ಸ್ವೀಕಾರ ಮಾಡಿದಾಗ ಕೆಲವೊಮ್ಮೆ ಎದೆ ಉರಿ ಬರೋದು, ಎದೆ ಸುಟ್ಟಾಗೋದು, ಕೆಲವೊಂದು ಸಾರಿ ಉಷ್ಣವಾಯುವಿನ ತೊಂದರೆ ಉಂಟಾಗೋದು, ಕೆಲವರಲ್ಲಿ ದೇಹ ಎಲ್ಲ ಬಾಧೆಯಾಗಿ ಕಾಣಿಸೋದು, ಉಷ್ಣಬಾಧೆ ಉಂಟಾಗುವಂತಹ ಸಾಧ್ಯತೆ, ಇದೆಲ್ಲವೂ ಸಹಿತವಾಗಿ ಬೆಂಕಿಯಿಂದ. ಅರ್ಥಾತ್ ದೇಹದ ಒಳಗಿನ ಬೆಂಕಿ ಬೇರೆ, ದೇಹದ ಹೊರಗಿನ ಬೆಂಕಿ ಬೇರೆ. ದೇಹದ ಹೊರಗಿನ ಬೆಂಕಿ ತಾಪರೂಪವಾದಂತಹ ಬೆಂಕಿ, ಬೇರೆಯವರು ಏನಾದರೂ ಒಂದು ನಿಮಗೆ ಆಗದೇ ಹೋದವರು ಏನಾದರೂ ಹೇಳಿಬಿಟ್ರು ಆಗ ನಿಮಗೆ ದಿವಸ ಎಲ್ಲ ಅದೇ ತಾಪ ಉಂಟಾಗ್ತದೆ. ಆ ತಾಪದ ಬೆಂಕಿ ಬೇರೆ, ಕೋಪದ ಬೆಂಕಿ ಬೇರೆ, ಶಾಪದ ಬೆಂಕಿಯೇ ಬೇರೆ. ಆ ರೀತಿಯಲ್ಲಿ ಇರತಕ್ಕಂಥದ್ದು ಒಟ್ಟಾರೆ ಕುಜನಿಂದ ಬೆಂಕಿ. ಆದ್ದರಿಂದ ಇವತ್ತಿನ ದಿವಸ ಕುಜಶಾಂತಿಯನ್ನು ಮಾಡಿಕೊಳ್ಳಿ ಅಥವಾ ಕುಜನಿಗೆ ಸಂಬಂಧಪಟ್ಟ ಹಾಗೆ ತೊಗರಿ ಕಾಳನ್ನು ದಾನ ಮಾಡಿಕೊಳ್ಳಿ. ತೊಗರಿ ಕಾಳು, ಬೇಳೆ ಅಲ್ಲ. ಬೇಳೆಯನ್ನು ಯಾವಾಗಲೂ ದಾನ ಮಾಡಬಾರದು, ಕಾಳನ್ನು ದಾನ ಮಾಡಬೇಕು. ಆಗ ಕುಜನು ಶಾಂತನಾಗ್ತಾನೆ, ಕೋಪ ಶಾಂತಿ ಆಗ್ತದೆ, ಶಾಪಾದಿಗಳ ಬಾಧೆ ಇರೋದಿಲ್ಲ. ಮಾಡಿಕೊಳ್ಳಿ ವೃಷಭ ರಾಶಿಯವರು, ಇವತ್ತಿನ ದಿವಸ ಗಣಪತಿ ಉಪನಿಷತ್ತು ಪಾರಾಯಣ ನಿಮಗೆ ಅನುಕೂಲಕರವಾಗಿರತಕ್ಕಂಥದ್ದು. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ಅಷ್ಟಮ ಶನಿಯ ದೋಷ ನೋಡಿ, ಎಂಟನೇ ಮನೆಯಲ್ಲಿ ಶನಿ ಇತ್ತುಕೊಂಡಿದ್ದಾನೆ, ಜೊತೆಯಲ್ಲಿ ಧನಾಧಿಪತಿ ಸಪ್ತಮದಲ್ಲಿದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಚಂದ್ರ ಸಪ್ತಮದಲ್ಲಿರುವುದು ಉತ್ತಮ, ಉತ್ತಮವಾದಂತಹ ಫಲ ಇದೆ. ಸಪ್ತಮದಲ್ಲಿದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ ಅಂದರೆ ಮನೆಯಲ್ಲಿ ಶಾಂತತೆ ಉಂಟಾಗುವ ಸಾಧ್ಯತೆ, ಮನಸ್ಸಿಗೆ ಶಾಂತಿ ಉಂಟಾಗುವಂತಹ ಸಾಧ್ಯತೆ ಇವತ್ತಿನ ದಿವಸ. ಯಾರ ಮನಸ್ಸಿಗೆ? ದಂಪತಿಗಳ ಮನಸ್ಸಿಗೆ ಶಾಂತಿ ಉಂಟಾಗುವಂತಹ ಸಾಧ್ಯತೆ. ಗಂಡ ಹೆಂಡತಿ ಇಬ್ಬರೂ ಮಾತಾಡದೆ ಭಾಳ ದಿವಸ ಆಯಿತು, ಕೋಪದಲ್ಲಿದ್ದೀರಿ, ಒಂದು ಗಂಡ ಒಂದು ಹೇಳಿದರೆ ಹೆಂಡತಿ ಮತ್ತೊಂದು ಹೇಳ್ತಾಳೆ, ಹೆಂಡತಿ ಹೇಳಿದ್ದು ಗಂಡನೇ ಆಗಲ್ಲ, ಗಂಡನ ಹೇಳಿದ್ದು ಹೆಂಡತಿ ಆಗಲ್ಲ. ಒಟ್ಟಾರೆ ಬಿಸಿ ವಾತಾವರಣ ಇಷ್ಟು ದಿವಸ ಅನುಭವಿಸಿದ್ದೀರಿ, ಆದರೆ ಇವತ್ತಿನ ದಿವಸ ಶಾಂತಿ ಉಂಟಾಗುವ ಸಾಧ್ಯತೆ. ಚಂದ್ರನು ಏಳನೇ ಮನೆಯಲ್ಲಿರುವುದರಿಂದ, ಸಪ್ತಮದಲ್ಲಿದ್ದು ಪೂರ್ಣ ದೃಷ್ಟಿಯಲ್ಲಿ ಚಂದ್ರ ನೋಡ್ತಾ ಇರುವುದರಿಂದ ಮನೆಯಲ್ಲಿ ಶಾಂತಿ, ಮನಸ್ಸಿಗೆ ಶಾಂತಿ, ಮಡದಿಗೆ ಶಾಂತಿ, ಮಕ್ಕಳಿಗೆ ಶಾಂತಿ, ಒಟ್ಟಾರೆ ಇವತ್ತಿನ ದಿವಸ ಮನೆಯಲ್ಲೆಲ್ಲ ಶಾಂತಿ ಉಂಟಾಗುವಂತಹ ಸಾಧ್ಯತೆ. ದೋಷ ಪರಿಹಾರಕ್ಕೆ ಶಾಂತಿ ಮಂತ್ರವನ್ನೇ ಪಠನ ಮಾಡಿ. ಯಾದೇವಿ ಸರ್ವಭೂತೇಶು ಶಾಂತಿರೂಪೇಣ ಸಂಸ್ಥಿತ, ನಮಸ್ತಸ್ಯೇ 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 ನಮೋ ನಮಃ. ಶಾಂತಿ ಮಂತ್ರವನ್ನು ಪಠನ ಮಾಡುವುದರಿಂದ ನಿಮಗೆ ಅನುಕೂಲ, ನೆಮ್ಮದಿ.
ಮಿಥುನ ರಾಶಿಯವರಿಗೆ. ಈಗ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಪರಿಹಾರ ಸಂಕಲ್ಪ, ಯೋಗ ಸಂಕಲ್ಪ, ಮುದ್ರಾ ಸಂಕಲ್ಪ, ಜೊತೆಗೆ ನೀವೆಲ್ಲ ಕಾತುರದಿಂದ ಕಾಯ್ತಾ ಇರುವಂತಹ ರಾಶಿಗಳ ರಾಶಿಫಲ ಎಲ್ಲವೂ ಇರುತ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಪರಿಹಾರ ಸಂಕಲ್ಪ. ಪರಿಹಾರ ಸಂಕಲ್ಪದಲ್ಲಿ ಹಲವಾರು ಜನ ನಮಗೆ ಪತ್ರ ಬರೆದಿದ್ದಾರೆ. ಬನ್ನಿ, ಒಬ್ಬರಿಗೆ ಕರೆ ಮಾಡೋಣ, ಅವ್ರ ಪ್ರಶ್ನೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ, ನಮಸ್ತೆ. ಸುವರ್ಣ ಸಂಕಲ್ಪದಿಂದ ಕರೆ ಮಾಡ್ತಾ ಇರೋದು ಮಾ. ಹೌದು, ಯಾಕೆಂದ್ರೆ ನಿಮ್ಮ ಸ್ವರ ಕೇಳಿ ನನಗೆ ಸಂತೋಷವಾಯ್ತು. ಬಹಳ ಸಂತೋಷ. ಥ್ಯಾಂಕ್ ಯು. ಯಾವಾಗಲೂ ನೋಡ್ತಾ ಇರ್ತೀನಿ. ಹೌದು, ಬಹಳ ಸಂತೋಷ ಮಾ. ನಮ್ ಜೊತೆ ಗುರುಗಳಿದ್ದಾರೆ. ನನ್ ಮಗ 31 ವರ್ಷ ತುಂಬಿದೆ, ಮದುವೆಗೆ ಒಪ್ಕೊಳ್ಳಲ್ಲ, ಒಳ್ಳೆ ಉದ್ಯೋಗ ಇದೆ, ಏನ್ ಮಾಡಿದ್ರು ಅವನು ಒಂದು ಅತ್ಯಂತ ಮಾಡಲ್ಲ. ಗುರುಜಿ, ಸುಮಾರು ಕಡೆಯಿಂದ ನೋಡಿದ್ದೇನೆ, ಯಾರಿಗೂ ಒಪ್ಪಿಗೆ ಕೊಡಲ್ಲ. ಏನಾದ್ರೊಂದು ಪರಿಹಾರ ಹೇಳಿದ್ರೆ ನನ್ ಮಗ ಒಳ್ಳೇದಾಗ್ಬೋದು, ನನಗೂ ಆರೋಗ್ಯ ಸರಿಯಿಲ್ಲ. ಚಿತ್ರ ನಕ್ಷತ್ರ ಕನ್ಯಾ ರಾಶಿ? ಚಿತ್ರ ನಕ್ಷತ್ರ ಕನ್ಯಾ ರಾಶಿ. ಪ್ರತಿದಿನ ನೀವು ಹೇಳ್ತಾ ಇರ್ತೀರಿ, ನಾನು ನೋಡ್ತಾ ಇದ್ದೀನಿ. ಕರ್ಕಾಟಕ ಲಗ್ನ, ಲಗ್ನದಲ್ಲೇ ಕೇತು, ಆರನೇ ಮನೆಯಲ್ಲಿ ಕುಜ ಶುಕ್ರ ಶನಿ, ಸಪ್ತಮದಲ್ಲಿ ಬುಧ ರಾಹು ನೋಡಿ, ಏಳನೇ ಮನೆಯಲ್ಲಿ ರಾಹು ನಿಂತ್ಕೊಂಡಿದ್ದಾನೆ, ಲಗ್ನದಲ್ಲಿ ಕೇತು ಇದ್ದಾನೆ. ಲಗ್ನದಲ್ಲಿ ಕೇತು ಇದ್ದಾಗ, ಏಳನೇ ಮನೆಯಲ್ಲಿ ಹೆಂಡತಿ ಸ್ಥಾನದಲ್ಲಿ ರಾಹು ಇದ್ದಾಗ ಶೀಘ್ರವಾಗಿ ವಿವಾಹ ಆಗೋದಿಲ್ಲ, ವೈವಾಹಿಕ ಜೀವನಕ್ಕೆ ಧಕ್ಕೆ ತೊಂದರೆ. ಹೀಗಾಗಿ ಸ್ವಲ್ಪ ಜಾಗ್ರತೆ ಇರಬೇಕು. ಏಳನೇ ಮನೆಯಲ್ಲಿ ರಾಹು ನಿಂತ್ಕೊಂಡಿದ್ದಾನೆ, ಲವ್ ಏನಾದ್ರು ಮಾಡಿದಾರೆ ಮತ್ತೆ? ಏನಿಲ್ಲ, ಅಂತದ್ದೇನಿಲ್ಲ. ಹೌದಾ, ನೋಡಿ, ಬಾಧಾ ಸ್ಥಾನದಲ್ಲಿ ಮಾಂದಿ ನಿಂತ್ಕೊಂಡಿದೆ. ಆ ಮಾಂದಿಯ ದೃಷ್ಟಿ ಏಳನೇ ಮನೆಗಿದೆ, ಅಂದ್ರೆ ದುರ್ಮರಣದಲ್ಲಿ ಹೋದಂತಹ ಆತ್ಮದ ತೊಂದರೆಯೂ ಇದೆ. ಆದ್ದರಿಂದಲೇ ವಿವಾಹ ಆಗಲಿಕ್ಕೆ ಬಿಡೋದಿಲ್ಲ. ಯಾವ ಯಾವ ಹೆಣ್ಣನ್ನು ತೋರಿಸಿದ್ರೂ ಒಪ್ಪಿಗೆ ಆಗೋದಿಲ್ಲ. ಏನೋ ಒಂದು ಕುಂದನ್ನ ತೋರಿಸೋದು, ಅದು ಹಾಗಿದೆ, ಇದು ಹೀಗಿದೆ, ಒಟ್ಟಾರೆ ಚೆನ್ನಾಗಿಲ್ಲ ಅಲ್ವೇ? ಮೆಡಿಕಲ್ ಏನಾದ್ರೂ ವೈದ್ಯಕೀಯ ತೊಂದರೆ ಏನಿಲ್ಲ. ಇದಕ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ರಾಹು ಶಾಂತಿ. ಕೇತುವಿಗೆ ಪರಿಹಾರಕ್ಕೆ ಬಾಲಗಣಪತಿ ಹೋಮ. ಮಾಂದಿ ಶಾಂತಿ. ಇದಿಷ್ಟನ್ನ ಮಾಡಿಸೋದ್ರಿಂದ ಶೀಘ್ರವಾಗಿ ವಿವಾಹ ಆಗ್ತದೆ. ಈಗ ಮನಸ್ಸೇ ಒಪ್ತಾ ಇಲ್ವೇ? ಯಾವ ಫೋಟೋ ತೋರಿಸಿದ್ರು ಒಪ್ಪಲ್ಲ, ಅದಕ್ಕೆ ಕಾರಣ ಮಾಂದಿ. ಹೌದೌದು, ಮಾಂದಿ ದೋಷ. ಆ ಮಾಂದಿ ದೋಷ ಇದ್ದಾಗ ಸಾಧಾರಣವಾಗಿ ಯಾವ ಹೆಣ್ಣಿನ ಫೋಟೋವನ್ನು ತೋರಿಸಿದ್ರು ಸಹಿತ ಹಾಗೆ ಬೇಡ ಅಂತ ತೆಗೆದಾಕ್ಬಿಡೋದು. ಆದ್ರಿಂದ ನೀವು ಮೊದಲು ಮಾಂದಿ ಶಾಂತಿ ಮಾಡಿಸಿ, ಜೊತೆಯಲ್ಲಿ ರಾಹು ಶಾಂತಿ ಒಂದು ಬಾಲಗಣಪತಿ ಹೋಮ ಮಾಡಿಸ್ಕೊಳ್ಳಿ. ಆಗ ಒಪ್ಪಿಗೆ ಆಗುವಂತ ಹುಡುಗಿನೇ ಬರ್ತಾಳೆ, ಒಪ್ಪಿಗೆ ಆಗುತ್ತೆ, ಮದುವೆ ಆಗ್ತದೆ. ಬಾಲಗಣಪತಿ ಹೋಮ ಮನೆಯಲ್ಲೇ ಮಾಡ್ಬೇಕಾಗ್ಬಿಡುದು? ಹೌದೌದು, ಮನೆಯಲ್ಲೇ ಮಾಡಿದ್ರೆ ಉತ್ತಮ. ಸ್ವಂತ ಮನೆ ಆದ್ರೆ ಮನೆಯಲ್ಲೇ ಮಾಡಿಸಿ, ಅದು ಬೆಳಗಿನ ಜಾವದಲ್ಲಿ ಮಾಡಿಸ್ಬೇಕು. 3 ಗಂಟೆಯಿಂದ 6 ಗಂಟೆ ಒಳಭಾಗದಲ್ಲಿ ಮಾಡಿಸ್ಬೇಕು. ಹುಡುಗ ಬರದಿದ್ರೆ ಏನ್ ಮಾಡ್ಬೋದು ಸ್ವಾಮೀಜಿ? ಹುಡುಗ ಬರ್ಬೇಕಲ್ವಾ, ಬರದೆ ಹೋದ್ರೆ ಹುಡುಗ ಎಲ್ಲಿದ್ದಾನೆ? ಹುಡುಗ ಬ್ಯಾಂಗ್ಳೂರಲ್ಲಿ ಇದ್ದಾನೆ, ಹಠ ಸಾಸ್ತಾನೆ, ಏನಾದ್ರೂ ನೆಪ ಹೇಳ್ತಾನೆ. ಅಂತ ಸಂದರ್ಭದಲ್ಲಿ ಬಾಲಗಣಪತಿ ಹೋಮ ಮಾಡಿಸ್ಲಿಕ್ಕೆ ಆಗಲ್ಲ. ಆಗ ಬಾಲಗಣಪತಿ ಜಪವನ್ನು ಮಾಡಿಸ್ಬೋದು, ನೀವು ಒಂದು 10,000 ಜಪವನ್ನು ಮಾಡಿಸ್ಬೋದು. ಹೋಮವನ್ನು ಮಾಡಿಸುವಾಗ ಅವನೇ ಇರ್ಬೇಕಲ್ವೇ? ನಾನು ಮಾತಾಡ್ತೀನಿ. ಮಾತಾಡಿ. ಆಯ್ತು, ಒಳ್ಳೇದಾಗಲಮ್ಮ, ಶುಭವಾಗ್ಲಿ. ಧನ್ಯವಾದ ಗುರುಜಿ. ಸುಧಾಕರ್ ಮೇಡಮ್, ವಂದನೆಗಳು. ಧನ್ಯವಾದಗಳು ಮಾ, ಪತ್ರ ಬರ್ದಿದ್ದಕ್ಕೆ. ಗುರುಗಳು ಹೇಳ್ದಂತ ಪರಿಹಾರ ಮಾಡ್ಕೊಳ್ಳಿ, ಆದಷ್ಟು ಬೇಗ ನಿಮ್ ಮಗನ್ಗೆ ವಿವಾಹ ಆಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಧನ್ಯವಾದ. ಥ್ಯಾಂಕ್ ಯು ಮಾ. ಈಗ ನೀವೆಲ್ಲ ಕಾತುರದಿಂದ ಕಾಯ್ತಾ ಇರುವಂತಹ ರಾಶಿಗಳ ರಾಶಿಫಲ ಮುಂದುವರಿಸುವಂತಹ ಸಮಯ ನೋಡಿ. ಕರ್ಕಾಟಕ ರಾಶಿಯವರಿಗೆ ಚಂದ್ರನು ಗುರುವಿನ ಮನೆಯಲ್ಲಿದ್ದಾನೆ, ನಿಮ್ಮ ರಾಶಿಯಾಧಿಪತಿ 6ನೇ ಮನೆಯಲ್ಲಿ. ಇಂದಿನ ದಿವಸ ಗುರು ದರ್ಶನ ಮಾಡ್ಕೊಂಡಿದ್ದೀರಿ, ಅದರಲ್ಲೂ ಮೂಲ ರಾಮನ ದರ್ಶನವನ್ನು ಮಾಡ್ಕೊಂಡಿದ್ದೀರಿ.
ರಾಮನಿಗೆ ಲಕ್ಷ ಪುಷ್ಪಾರ್ಚನೆಯ ವಿಶೇಷತೆಯನ್ನು ನೋಡಿದ್ದೀರಿ ಅಂದಾಗ ಅದ್ಭುತವಾದಂತಹ ಗುರುದರ್ಶನ ಇವತ್ತಿನ ದಿವಸ. ನೋಡಿ, ಚಂದ್ರನ ನಾಲ್ಕನೇ ಮನೆಯಲ್ಲಿ ಗುರು ಇದ್ದಾನೆ, ಅದರಿಂದ ಗುರುದರ್ಶನ. ಮಂತ್ರಾಲಯದ ಮಹಾಗುರುಗಳಾಗಿರತಕ್ಕಂತಹ ಮಹಾಮಹಿಮರಾಗಿರತಕ್ಕಂತಹ ಮಹಾಪ್ರಭುಗಳಾಗಿರತಕ್ಕಂತಹ ವಿಶೇಷವಾಗಿ ಮೂಲರಾಮನ ದರ್ಶನ ಜೊತೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ದರ್ಶನ, ಇದೆಲ್ಲವೂ ಸಹಿತವಾಗಿ ನಮಗೆ ಆತ್ಮೀಯವಾಗಿ ನಮ್ಮ ಪುರೋಭಿವೃದ್ಧಿಗೆ ಅನುಕೂಲವಾಗುವಂತಹದ್ದು. ಗುರುವಿನ ದರ್ಶನ ನಮಗೆ ಅಹೋಭಾಗ್ಯ ಇದ್ದಾಗೆ, ಭಾಗ್ಯದಲ್ಲೂ ಭಾಗ್ಯ ಅಹೋಭಾಗ್ಯ. ಆದ್ದರಿಂದ ನಮ್ಮ ಎಣಿಕೆಗೆ ಸಿಗದಷ್ಟು ಭಾಗ್ಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಕರ್ಕಾಟಕ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿರತಕ್ಕಂಥದ್ದಿದೆ ಇಂದಿನ ದಿವಸ. ಆದರೆ ಶತ್ರುವಿನ ಮನೆಯಲ್ಲಿ ಚಂದ್ರ ಇರುವುದರಿಂದ ಸ್ವಲ್ಪ ಜಾಗ್ರತೆ ಬೇಕು. ಅಕ್ಕಪಕ್ಕದವರಲ್ಲಿ ಮಾತನಾಡುವಾಗ ಸ್ವಲ್ಪ ಜಾಗ್ರತೆ, ವಾಕ್ ಸ್ವಾತಂತ್ರ್ಯವನ್ನು ಕಳೆದುಕೊಂಡು ನಿಮಗೆ ದುಷ್ಟವಾಕ್ಯವನ್ನು ಕೇಳಬೇಕಾದಂತಹ ಸಂದರ್ಭ ಬಂದೇಯಿತು. ಜಾಗ್ರತೆಯಾಗಿರಿ ಕರ್ಕಾಟಕ ರಾಶಿಯವರು. ಪರಿಹಾರಕ್ಕೆ ಚಂದ್ರಶಾಂತಿ ಜೊತೆಯಲ್ಲಿ ರಾಮದರ್ಶನ ಶುಭವಾಗ್ತದೆ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶ್ಯಾಧಿಪತಿಯಾದಂತಹ ರವಿ ನಾಲ್ಕನೇ ಮನೆಯಲ್ಲಿ ಸುಖಸ್ಥಾನದಲ್ಲಿದ್ದಾನೆ. ನಿಪುಣ ಯೋಗದಲ್ಲಿ ತೋರಿದ್ದಾನೆ. ಬುಧ ಮತ್ತು ರವಿಯ ಜೊತೆ ನಿಪುಣ ಯೋಗ, ಒಳ್ಳೆ ನಿಪುಣ ಯೋಗ ಇರತಕ್ಕಂಥದ್ದು ಇವತ್ತಿನ ದಿವಸ. ಧೀ ಕೀರ್ತಿ ಸೌಖ್ಯ ನಿತಮ್ಮ, ಒಳ್ಳೆಯ ಬುದ್ಧಿವಂತನಿಗೆ ಉತ್ತಮವಾದಂತಹ ಕೀರ್ತಿ, ಜೀವನದಲ್ಲಿ ಸೌಖ್ಯ ಇತ್ಯಾದಿಗಳನ್ನು ಕಾಣುವಂತಹ ಒಂದು ಸುಯೋಗ ಇದೆ. ಜೊತೆಯಲ್ಲಿ ನಾಲ್ಕನೇ ಮನೆಯಲ್ಲಿ ಶುಕ್ರ ಇರುವುದರಿಂದ ಇವತ್ತಿನ ದಿವಸ ನವನವೀನವಾದಂತಹ ವಸ್ತ್ರವನ್ನು ಖರೀದಿಸುವಂತಹ ಒಂದು ಸುಯೋಗ, ಒಳ್ಳೆ ರೀತಿಯಂತಹ ಬಟ್ಟೆಯನ್ನು ಹಾಕಬೇಕು ಅನ್ನುವಂತಹ ಭಾವನೆ, ದೇಹಕ್ಕೆ ತಂಪನ್ನು ನೀಡುವ, ದೇಹಕ್ಕೆ ಮುದವನ್ನು ನೀಡುವ, ದೇಹಕ್ಕೆ ಬಟ್ಟೆಯನ್ನು ಹಾಕ್ಕೊಂಡ್ರೆ ಸಂತೋಷ ಉಂಟಾಗಬೇಕು, ಆ ರೀತಿಯಂತಹ ಸಂತೋಷಕರವಾದಂತಹ ಬಟ್ಟೆಯನ್ನು ಧರಿಸುವಂತಹ ಒಂದು ಸುಯೋಗ ಇರತಕ್ಕಂಥದ್ದಿದೆ ಇಂದಿನ ದಿವಸ ಸಿಂಹರಾಶಿಯವರಿಗೆ. ನೋಡಿ, ನಿಮ್ಮ ರಾಶ್ಯಾಧಿಪತಿ ನಾಲ್ಕರಲ್ಲಿದ್ದದ್ದರಿಂದ ಇನ್ನು ಐದನೇ ಮನೆಯಲ್ಲಿ ಪಂಚಮದಲ್ಲಿ ಚಂದ್ರ ಇದ್ದಾನೆ. ಮಕ್ಕಳಿಗೂ ಶುಭವಾಗುವಂತಹ ಸಾಧ್ಯತೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅತ್ಯಂತ ಶುಭದಾಯಕವಾಗಿರತಕ್ಕಂಥದ್ದು. ಆದ್ದರಿಂದ ಇವತ್ತಿನ ದಿವಸ ಸಿಂಹರಾಶಿಯವರಿಗೆ ತುಂಬ ದೋಷ ಕಡಿಮೆ, ದೋಷಾದಿಗಳು ಸಾಕಷ್ಟು ಏನಿಲ್ಲ, ಕಡಿಮೆ ಇರತಕ್ಕಂಥದ್ದು. ಆದರೂ ಸಹಿತವಾಗಿ ನೀವು ಪರಿಹಾರಾರ್ಥವಾಗಿ ಇಂದಿನ ದಿವಸ ಗುರುರಾಯರ ದರ್ಶನವನ್ನು ಮಾಡಿಕೊಳ್ಳುವುದರಿಂದ, ಮಾಡಿದ್ದೀರಿ ಈಗಾಗಲೇ, ಮಾಡಲಿಲ್ಲ ಅಂತಲ್ಲ, ಮೂಲರಾಮನ ದರ್ಶನವನ್ನು ಮಾಧ್ಯಮ ಮೂಲಕವಾಗಿ ಮಾಡಿದಿರಿ. ಆದರೆ ನಿಮ್ಮ ಮನೆ ಸಮೀಪದಲ್ಲಿರ್ತಕ್ಕಂತಹ ರಾಯರ ದರ್ಶನ ಮಾಡಿಕೊಂಡು ಬನ್ನಿ. ಅದರಿಂದ ಕಷ್ಟ ಪರಿಹಾರ, ಸುಖ ಪ್ರಾಪ್ತಿ, ನೆಮ್ಮದಿ. ಕನ್ಯಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಮೂರನೇ ಮನೆಯಲ್ಲಿ ನಿಪುಣ ಯೋಗ ಇರತಕ್ಕಂತಹದ್ದು. ಬುಧಾದಿತ್ಯ ಯೋಗ, ನೋಡಿ, ಆದಿತ್ಯ ಬುಧ ಯೋಗ ಅಲ್ಲ, ಬುಧಾದಿತ್ಯ ಯೋಗ ಇರತಕ್ಕಂತಹದ್ದು. ಸೂರ್ಯ ಮತ್ತು ಬುಧರ ಯುತಿ ಉಂಟಾದರೂ ನಿಪುಣ ಯೋಗವೇ, ಬುಧ ಮತ್ತು ರವಿಯ ಯುತಿಯಾದರೂ ನಿಪುಣ ಯೋಗವೇ. ಆದರೆ ಹೇಳುವಾಗ ನಿಪುಣ ಯೋಗ ಬೇರೆ, ಬುಧಾದಿತ್ಯ ಯೋಗ ಬೇರೆ. ಇಲ್ಲಿ ಇವತ್ತಿನ ದಿವಸ ಬುಧಾದಿತ್ಯ ಯೋಗ ಇರತಕ್ಕಂಥದ್ದು, ಬುಧ ಮತ್ತು ರವಿಯರ ಯುತಿ ಇರತಕ್ಕಂಥದ್ದಿದೆ. ನಿಮಗೆ ತೃತೀಯ ಸ್ಥಾನದಲ್ಲಿ ಧನಾಧಿಪತಿ ಕುಟುಂಬಾಧಿಪತಿ ಅಂತ ಶುಕ್ರನ ಒಟ್ಟಿಗೆ ನಿಂತುಕೊಂಡಿದ್ದಾರೆ. ಧನ ಸಮೃದ್ಧಿ, ಸಂಪತ್ ಅಭಿವೃದ್ಧಿ, ಜೊತೆಯಲ್ಲಿ ವಿಶೇಷವಾಗಿ ವಿಕ್ರಮ ಸ್ಥಾನ ಸಹಜ ಸ್ಥಾನವಾಗಿರ್ತಕ್ಕಂಥದ್ದು. ನಿಮ್ಮ ಸಹೋದರ ಸಹೋದರಿಯರ ಸ್ಥಾನ, ಅವರಿಗೂ ನಿಮ್ಮಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆ, ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ. ನೋಡಿ, ಅಲ್ಲಿ ಅಧಿಪತಿ ಕುಜ, ಸಹೋದರಾಧಿಪತಿ, ಅವನು ಅಷ್ಟಮದಲ್ಲಿದ್ದಾನೆ. ನೋಡಿ, ಒಂದು ಉದಾಹರಣೆಗೆ ನಾವು ತೆಗೆದುಕೊಳ್ಳೋದಿದ್ರೆ, ತಂದೆ ತಾಯಿ ಎಲ್ಲ ನಿಮ್ಮವರೇ ತಂದೆ ತಾಯಿಗಳು, ಅವರಿಗೂ ತಂದೆ ತಾಯಿಗಳೇ. ಹಾಗಿದ್ದಾಗ ಅವರಿಗೆ ದೈವಿಕ ಶ್ರದ್ಧೆ ಇರುವುದಿಲ್ಲ, ನಿಮಗೆ ದೈವಿಕ ಶ್ರದ್ಧೆ ಇರ್ತದೆ. ನಿಮಗೆ ದೈವಿಕ ಶ್ರದ್ಧೆ ಇದೆ, ಆಸ್ತಿಕರು, ಅದಕ್ಕಾಗಿ ನೀವೇನು ಮಾಡ್ತೀರಿ, ಅವರು ಗತಿಸಿ ಹೋದದ್ದರಿಂದ ಮೋಕ್ಷನಾರಾಯಣ ಬಲಿ, ತ್ರಿಪಿಂಡಿ ಶ್ರಾದ್ದ, ತಿಲಹೋಮ ಎಲ್ಲ ಮಾಡ್ತೀರಿ. ಮಾಡುವಾಗ ಸಕುಟುಂಬಸ್ಯ ಸಪರಿವಾರಸ್ಯ ಕ್ಷೇಮ ಆಯು ಆರೋಗ್ಯ ಸಂಕಲ್ಪ ಮಾಡಿರ್ತೀರಿ. ಆಗ ಅವರಿಗೂ ಅದರ ಪಾಲು ಹೋಗೇ ಹೋಗುತ್ತೆ ಅಲ್ವೇ. ಸಹೋದರ ಸ್ಥಾನ ಅವರಿಗೂ ಸಿಕ್ಕಿರುತ್ತೆ, ನಿಮ್ಮ ಅನುಷ್ಠಾನ ಅವರಿಗೆ ಪ್ರಯೋಜನ. ಇವತ್ತಿನ ದಿವಸ ನೀವು ಮಾಡುವಂತಹ ಒಳ್ಳೆಯ ಕೆಲಸಗಳು ಅವರಿಗೆ ಪ್ರಯೋಜನ ಉಂಟಾಗುವಂತಹ ಸಾಧ್ಯತೆ. ಅರ್ಥಾತ್ ಸಹೋದರ ಸಹೋದರಿಯರು ನೆಮ್ಮದಿಯಿಂದಿರುವಂತಹ ಕಾಲ. ಓ, ಅಣ್ಣ ಹೋಗಿದ್ದಾನೆ, ಮಾಡ್ಕೊಂಡು ಬರ್ತಾನೆ, ಆಯಿತು, ಮಾಡಿದ್ದರಿಂದ ನಮಗೂ ಒಂದು ಸ್ವಲ್ಪ ಪ್ರಯೋಜನ ಇದೆಯಲ್ಲ. ನೀವು ಬಂದ ನಂತರದಲ್ಲಿ ಪ್ರಸಾದವನ್ನು ಕೊಟ್ಟರಿ ಅಂದರೆ ಆ ಪರಮ ಸಂತೋಷ, ಎಲ್ಲ ಕೋಪ ತಾಪ ಎಲ್ಲ ಬಿಟ್ಟುಬಿಟ್ಟು ಪ್ರಸಾದವನ್ನು ಸ್ವೀಕಾರ ಮಾಡಿಬಿಡ್ತಾರೆ, ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ. ಅದರಿಂದ ನೆಮ್ಮದಿ, ಮತ್ತೇನಿಲ್ಲ, ಅದರಿಂದ ಪ್ರಯೋಜನ ಏನಲ್ಲ, ಇವತ್ತಿದ್ದಾಗ ನಾಳೆ ಇರೋದಿಲ್ಲ.
ಆದರೆ ಇವತ್ತು ನೆಮ್ಮದಿ ಉಂಟಾಗುವ ಸಾಧ್ಯತೆ ನಿಮಗೆ. ಪರಿಹಾರಕ್ಕೆ ಇಂದಿನ ದಿವಸ ನೀವೂ ಸಹಿತವಾಗಿ ಗುರುದರ್ಶನ ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಕನ್ಯಾ ರಾಶಿಯವರು ಈಗಾಗಲೇ ಗುರುದೃಷ್ಟಿ ಇದೆ ನಿಮಗೆ, ಆದರೆ ಗುರುದರ್ಶನ ಬೇಕಲ್ವೇ, ಆದ್ದರಿಂದ ಮಂತ್ರಾಲಯದ ಮಹಾಗುರುಗಳ ದರ್ಶನ ಮಾಡಿಕೊಳ್ಳಿ, ಶುಭವಾಗ್ತದೆ ಕನ್ಯಾ ರಾಶಿಯವರು. ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಯೋಗ ಸಂಕಲ್ಪ, ಮುದ್ರಾ ಸಂಕಲ್ಪ, ಈಗ ಒಂದು ವಿರಾಮ. ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಈಗ ಪರಿಹಾರ ಸಂಕಲ್ಪ. ಪರಿಹಾರ ಸಂಕಲ್ಪದಲ್ಲಿ ನಮಗೆ ಹಲವಾರು ಜನ ಪತ್ರ ಬರೆದಿದ್ದಾರೆ, ಬನ್ನಿ ಒಬ್ಬರಿಗೆ ಕರೆ ಮಾಡೋಣ, ಅವ್ರ ಪ್ರಶ್ನೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ಹಲೋ. ಸುವರ್ಣ ಸಂಕಲ್ಪದಿಂದ ಕರೆ ಮಾಡ್ತಾ ಇರೋದು ಮಾ? ಸುಜಾತಾ ಮೇಡಮ್ ಅವರ ಮಾತಾಡೋದು? ಹೌದು ಹೌದು. ನಮಸ್ಕಾರ. ನಮಸ್ಕಾರ. ನೀವು ಪತ್ರ ಬರ್ದಿದ್ರಿ, ಹಾಗಾಗಿ ನಾವು ನಿಮ್ಗೆ ಕರೆ ಮಾಡಿದ್ವಿ. ನಮ್ ಜೊತೆಗೆ ಗುರುಗಳಿದ್ದಾರೆ, ಮಾತಾಡಿಮ್ಮ. ಗುರುಜಿಗಳಿಗೆ ನಮಸ್ಕಾರ, ಕೋಟಿ ಕೋಟಿ ನಮಸ್ಕಾರ. ನಮಸ್ಕಾರ ಅಮ್ಮ, ಹೇಳಿ. ಏನಿಲ್ಲ, ಒಂದು ಮನೆ ಇದೆ ನಂದು, ಒಂದು ಅದನ್ನ ಇಬ್ರು ಮಕ್ಕಳಿದ್ದಾರೆ, ಒಂದ್ ಮಗ ಒಬ್ಬ ಮಗಳು, ಅವ್ರಿಗೆ ಭಾಗ ಮಾಡ್ಕೊಡ್ಬೇಕು ಅಂತ ನನ್ನ ಆಸೆ. ಸರಿ. ಆಸೆ ಆದ್ರೆ ಮಾಡಕ್ಕೆ ಇಷ್ಟ ಇಲ್ಲ, ಅದು ಒಳ್ಳೆ ಜಾಗದಲ್ಲಿದೆ, ಮತ್ತೆ ಮಾರ್ಬೇಕಂತಾರೆ ಎಲ್ರು, ಅದ್ರಿಂದ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನನ್ಗೆ. ಈಗ ಅಮ್ಮ, ನಿಮ್ಮ ನಿಮ್ಮ ಹೆಸರಿನಲ್ಲಿ ಇದೆಯಾ, ಯಾರ ಹೆಸರಲ್ಲಿದೆ ಅದು? ನನ್ನ ಹೆಸರಲ್ಲೇ ಇದೆ ಸ್ವಾಮಿಜಿ. ನಿಮ್ಮ ಯಜಮಾನ್ರದ್ದು ಮನೆ? ಹೌದಾ, ನಿಮ್ಮ ಯಜಮಾನ್ರದ್ದು ಮನೆ ಅಲ್ಲ. ಸರಿ, ಗೊತ್ತಾಯ್ತು, ಯಜಮಾನ್ರ ಮನೆ ನಿಮ್ಮ ಹೆಸರಿನಲ್ಲಿದೆ. ಇದೆ. ಹೌದು. ಮನೆ ನಂಬರ್ ಏನು? 120. 120. ಓಕೆ, ಒಂದು ನಿಮಿಷ, ಒಂದು ಆರೂಢ ಪ್ರಶ್ನೆ ಇಟ್ಟಿದ್ದೇನೆ, ನೋಡೋಣ ಏನಾಗುತ್ತೆ ಅಂತ. ನೋಡಿ, ಮಕರ ಲಗ್ನ ಬಂತು, ಮಕರ ಲಗ್ನ, ಲಗ್ನದಲ್ಲೇ ಶನಿ ಇದ್ದಾನೆ, ಲಗ್ನಾಧಿಪತಿಯೇ ಶನಿ ಲಗ್ನದಲ್ಲೇ ಇದ್ದಾನೆ. ಆಯ್ತಾ? ಬಾಧಾಸ್ಥಾನದಲ್ಲಿ ರವಿ, ಬುಧ ಮತ್ತು ಶುಕ್ರರು ಬಾಧೆಯಲ್ಲಿ ತಗೊಂಡಿದ್ದಾರೆ, ಕರ್ಮಾಧಿಪತಿ ಬಾಧೆಯಲ್ಲಿ. ಗುರು ತೃತೀಯದಲ್ಲಾಯಿತು, ಅಂದ್ರೆ ಮನೆ ಮಾರಾಟ ಮಾಡ್ಲಿಕ್ಕೆ ಒಪ್ಪಿಗೆ ಇಲ್ಲ ಅಂತ ಬರ್ತದೆಯಲ್ಲ? ಆಗೋದು ಕಷ್ಟ ಅಲ್ಲಮ್ಮ. ಅದೇ, ಅದನ್ನೇ ನನಗೂ ಸುಮಾರು ಜನ ಹಾಗೆ ಹೇಳಿದ್ರು, ತಮ್ಮ ಸಲಹೆ ಕೇಳೋಣ ಅಂತ ಮಾಡಿದೆ ಸ್ವಾಮಿ. ಮನೆಯನ್ನು, ಈ ಮನೆಯನ್ನು ಮಾರಾಟ ಮಾಡುವುದರಿಂದ ಹಿರಿಯವರಿಗೆ ತೊಂದರೆ. ಹೌದಾ? ಹೌದು. ಅದನ್ನ ಅದಕ್ಕೆ ಒಂದು ಇದು ಮಾಡಿ, ನಿಮಗೆ ಅನುಕೂಲ ಏನಾದ್ರು ಇದ್ರೆ ನಿಮ್ಮ ಮಗಳಿಗೆ ಏನು ಕೊಡಬೇಕೋ ಅದ್ರ ಮೌಲ್ಯವನ್ನು ಕೊಡಿ, ಮಗನಿಗೆ ಮನೆಯನ್ನು ಮಾಡಿಕೊಡಿ. ಅದೇ, ಯಾಕಂದ್ರೆ ಮಗಳು ತುಂಬಾ ಚೆನ್ನಾಗಿದ್ದಾಳೆ ಸ್ವಾಮೀಜಿ, ಮಗನೇ ಸ್ವಲ್ಪ ತಳಗಿರೋದು, ಅದಕ್ಕೆ ಮಗನಿಗೆ ಕೊಡ್ಬೇಕು ಅನ್ನೋದು ನನ್ನ ಆಸೆ. ಆಗ್ಲಿ, ನಿಮ್ಮ ಆಸೆ ಹೇಗಿದೆಯೋ ಹಾಗೆ ಮಾಡಿ. ಒಟ್ಟಾರೆ ಮನೆಯನ್ನ ಎರಡು ಭಾಗ ಮಾಡ್ಲಿಕ್ಕೆ ಹೋಗ್ಬೇಡಿ, ಮನೆ ಇದ್ದದನ್ನ ಮನೆಯನ್ನ ಯಾರಿಗಾರು ಒಬ್ಬರಿಗೆ ಕೊಡಿ, ಮತ್ತೊಬ್ಬರಿಗೆ ಏನಾದ್ರು ಮೌಲ್ಯ ಕೊಡಿ. ಅಷ್ಟೊಂದು ಕೋಟಿ ಕೋಟಿ ದುಡ್ಡು ನನ್ನಲ್ಲಿ ಇಲ್ವಲ್ಲ ತಗೊಂಡಿದ್ದೀನಿ, ಇವತ್ತು ಇವತ್ತು 6 ಕೋಟಿ ಕೇಳ್ತಾ ಇದ್ದಾರೆ, ಅದನ್ನ 3 ಕೋಟಿ ಮಗಳಿಗೆ ಎಲ್ಲಿಂದ ತಂದ್ಕೊಡ್ಲಿ? ಈಗ ಇಬ್ಬರನ್ನು ಕೂಡಿಸ್ಕೊಂಡು ಅವರಲ್ಲೇ ಕೇಳಿ ಏನ್ ಮಾಡ್ಬೇಕು ಅಂತ, ಯಾಕಂದ್ರೆ ನಿಮ್ಮಲ್ಲೇ ಹೊಂದಾಣಿಕೆ ಮಾಡ್ಕೊಳ್ಬೇಕು, ವಿನಃ ಬೇರೆಯವ್ರನ್ನ ಕೇಳಿದ್ರೆ ಆಗೋದಿಲ್ಲಲ್ವಾ? ಈಗ ಇದನ್ನ ಮಾರಾಟ ಮಾಡುವುದರಿಂದ ಅಥವಾ ಅದನ್ನ ಒಡೆಯುವುದರಿಂದ ಹಿರಿಯವರಿಗೆ ತೊಂದರೆ, ಯಾಕಂದ್ರೆ ಒಳ್ಳೆ ಒಳ್ಳೆ ಉದ್ದೇಶದಿಂದ ಕಟ್ಟಿದ ಮನೆ ಅದು ಅಲ್ವಾ? ಅದೇ, ಆದ್ರಿಂದ ಒಡೆಯಲಿಕ್ಕೆ ಹೋಗ್ಬೇಡಿ, ಅದಕ್ಕೆ ಏನಾದ್ರು ಪರಿಹಾರ ಪರಿಮಾರ್ಜನೆ ಏನಾದ್ರು ಇದೆಯಾ ನೋಡಿ, ಅದರಿಂದ ನಿಮಗೆ ಅನುಕೂಲ ಆಗ್ತದೆ. ನೀವ್ ಯಾವ ತರ ಹೇಳ್ತೀರಾ ಅದೇ ತರ ನಡ್ಕೋತಾ ಇದ್ದೀನಿ. ಆಗ್ಲಿ 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 ಅಮ್ಮ, ಸಂತೋಷ ಸಂತೋಷ. ಈಗಾಗಲೇ ಮಂತ್ರಾಲಯದೆಲ್ಲ ನೋಡ್ತಾ ಇದ್ದೀರಿ? ಹೌದು, ನೋಡ್ತಾ ಇದ್ದೀನಿ. ಈಗ ಒಂದನೇ ತಾರೀಕಿನ ನಂತರ ಶ್ರೀಲಂಕಾದ ಬರುತ್ತೆ, ಲಂಕಾದಲ್ಲಿ ಇರ್ತಕ್ಕಂತಹ ದೇವಸ್ಥಾನಗಳು, ಸೀತೆ ಇದ್ದಂತಹ ಸ್ಥಳ ಅಶೋಕವನ, ಆಂಜನೇಯನ ಪಾದ ದರ್ಶನ, ಇವೆಲ್ಲ ಮಾಡ್ಕೊಳ್ಲಿಕ್ಕೆ ಅವಕಾಶ ಇದೆ ಸುವರ್ಣ ಸಂಕಲ್ಪದಲ್ಲಿ. ನೋಡಿ ನೋಡಿ ನೋಡಿ, ಒಳ್ಳೇದಾಗುತ್ತೆ, ಒಳ್ಳೇದಾಗುತ್ತೆ. ಧನ್ಯವಾದಗಳು ಗುರುಗಳೇ. ಅಮ್ಮ ಧನ್ಯವಾದಗಳು, ನಿಮ್ಗೂ ಕೂಡ ಪತ್ರ ಬರ್ದಿದ್ದಕ್ಕೆ. ಗುರುಗಳು ಹೇಳಿದಂತ ಪರಿಹಾರ ಮಾಡ್ಕೊಳ್ಳಿ, ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ನಾವು ಆಶಿಸ್ತೀವಿ. ವೀಕ್ಷಕರೇ, ನಿಮಗೇನಾದ್ರೂ
ಸಂದೇಹ ಇದ್ರೆ, ನೀವು ನಮ್ಮ ಗುರುಗಳನ್ನ ಏನಾದ್ರೂ ಪ್ರಶ್ನೆ ಕೇಳಬೇಕು ಅನ್ನೋದಾದ್ರೆ ನಿಮ್ಮ ಸಂಪೂರ್ಣವಾದಂತಹ ಮಾಹಿತಿ ಜೊತೆಗೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ನಮಗೆ ಪತ್ರದ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಬರುತ್ತಿಳಿಸಿ. ನಾವು ಕಾರ್ಯಕ್ರಮದಲ್ಲಿ ನೇರವಾಗಿ ನಿಮಗೆ ಕರೆ ಮಾಡ್ತೀವಿ, ನಿಮ್ಮ ಪ್ರಶ್ನೆಗೆ ನಮ್ಮ ಗುರುಗಳು ಸೂಕ್ತವಾದಂತಹ ಪರಿಹಾರ ನೀಡ್ತಾರೆ. ಈಗ ನೀವೆಲ್ಲ ಕಾತುರದಿಂದ ಕಾಯ್ತಾ ಇರುವಂತಹ ರಾಶಿಗಳ ರಾಶಿಫಲ ಮುಂದುವರಿಸುವಂತಹ ಸಮಯ. ತುಲಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕೇತು ಇದ್ದಾನೆ. ಸದಾ ಕಾಲದಲ್ಲೂ ಏನೋ ಯೋಚನೆಗಳು, ಅಸಮಾಧಾನ, ಮಾಡುವ ಕೆಲಸ ಕಾರ್ಯದಲ್ಲಿ ಆಸಕ್ತಿ ಕಡಿಮೆ ಆಗ್ತದೆ. ಜಾಗ್ರತೆ, ದೇಹದಲ್ಲೂ ಸಹಿತವಾಗಿ ಜಾಡ್ಯ ಉಂಟಾಗ್ತದೆ. ಚೈತನ್ಯ ರಹಿತರಾಗುವ ಸಾಧ್ಯತೆ ಇರತಕ್ಕಂಥದ್ದು ಕೇತು ಇದ್ದದ್ದರಿಂದ. ಹಾಗಂತ ಕೇತುವಿಗೆ ಯಾವ ದೃಷ್ಟಿ, ಶನಿಯ ದೃಷ್ಟಿ ಇದೆ ನೋಡಿ, ಹತ್ತನೇ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ತುಲಾ ರಾಶಿಯವರಿಗೆ ಬಾಧಾಧಿಪತಿಯಾದಂತಹ ರವಿ ದ್ವಿತೀಯ ಸ್ಥಾನದಲ್ಲಿ, ಧನಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ ಬಾಧಾರೂಪದಲ್ಲಿದ್ದಾನೆ ಅಂದರೆ ಹಲವು ರೀತಿಯಾದಂತಹ ಬಾಧೆ, ಆರೋಗ್ಯದ ವಿಷಯದಲ್ಲಿ ಸಾಕಷ್ಟು ತೊಂದರೆ ಇರ್ತದೆ. ಪಿತೃಕಾರಕನಾದಂತಹ ರವಿ ದ್ವಿತೀಯದಲ್ಲಿ ತಂದೆಗೆ ಅನಾರೋಗ್ಯ ಅಥವಾ ತಂದೆಯಿಂದ ನಿಮಗೆ ಮಾನಸಿಕವಾದಂತಹ ಕ್ಲೇಶ ಉಂಟಾಗುವಂತಹ ಸಾಧ್ಯತೆ. ತಂದೆ ಏನೋ ಒಂದು ಬೈದು ಬಿಡ್ತಾರೆ, ಅದರಿಂದ ನಿಮಗೆ ಕ್ಲೇಶ ಉಂಟಾಗುವಂತಹ ಸಾಧ್ಯತೆ. ಅವರು ಒಳ್ಳೆಯದಕ್ಕೆ ಬೈದಿರ್ತಾರೆ, ಆ ಬೈಯೋದ್ರಲ್ಲೂ ಒಳ್ಳೆಯದು ಬೈಯೋದು, ಕೆಟ್ಟದ್ದು ಬೈಯೋದು ಬೇರೆ ಇರ್ತದೆ. ಹೀಗಾಗಿ ಒಳ್ಳೆಯದಕ್ಕಾಗಿಯೇ ಬೈದಿರ್ತಾರೆ, ಆದರೆ ಅದರಿಂದ ನಿಮಗೆ ಮನಃಕ್ಲೇಶ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ತುಲಾ ರಾಶಿಯವರಿಗೆ. ದೋಷ ಪರಿಹಾರಕ್ಕಾಗಿ ಲಕ್ಷ್ಮೀ ಆರಾಧನೆಯನ್ನು ಮಾಡಿಕೊಳ್ಳಿ. ಲಕ್ಷ್ಮೀ ರಮಣನ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ, ಲಕ್ಷ್ಮೀ ರಮಣ ಯಾರು, ನಾರಾಯಣ ಅಲ್ವೇ, ಲಕ್ಷ್ಮೀ ನಾರಾಯಣ, ಲಕ್ಷ್ಮೀನಾರಾಯಣನ ಆರಾಧನೆಯನ್ನು ಇವತ್ತಿನ ದಿವಸ ಮಾಡುವುದರಿಂದ ನಿಮಗೆ ರಮಾರಮಣನ ಅನುಗ್ರಹವಾಗ್ತದೆ, ಶುಭ ಉಂಟಾಗ್ತದೆ ತುಲಾ ರಾಶಿಯವರಿಗೆ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಬುಧ ಲಾಭಾಧಿಪತಿ, ಒಳ್ಳೆಯ ಲಾಭ. ವ್ಯಯಾಧಿಪತಿಯಾದಂತಹ ಶುಕ್ರ ಇದ್ದಾನೆ, ಲಾಭದ ಜೊತೆ ಖರ್ಚು ಅಷ್ಟೇ ಇರತಕ್ಕಂಥದ್ದು. ಒಳ್ಳೆಯ ರೀತಿಯಲ್ಲಿ ಲಾಭ ಬಂದಿದೆ ಅಂದರೆ ದೊಡ್ಡ ಖರ್ಚು ಮಾಡ್ತೀರಿ ನೀವು, ಖರ್ಚು ಭಾಳಷ್ಟು ಮಾಡಿರ್ತೀರಿ. ಹಾಗಂತ ಮತ್ತೊಂದು ದಿವಸ ಲಾಭವೇ ಬರೋದಿಲ್ಲ, ಆದರೆ ಖರ್ಚು ಮಾತ್ರ ನಿಲ್ಲಿಸ್ಲಿಕ್ಕಾಗಲ್ಲ. ಈ ರೀತಿಯಲ್ಲಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ರವಿಯ ಒಟ್ಟಿಗಿದ್ದರಿಂದ ಆರೋಗ್ಯ, ಭಾಗ್ಯ, ನೆಮ್ಮದಿ ಉಂಟಾಗ್ತದೆ ವೃಶ್ಚಿಕ ರಾಶಿಯವರಿಗೆ. ಸಪ್ತಮದಲ್ಲಿ ಇದ್ದಂತಹ ಕುಜನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ, ಅಂದರೆ ರಾಶಿ ಪುಷ್ಟಿ ಯೋಗ ಆಯಿತು, ಅದರಿಂದ ನಿಮಗೆ ಅನುಕೂಲ. ಕಾರಣ ಗುರುವಿನ ದೃಷ್ಟಿಯೂ ಇದ್ದದ್ದರಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆ. ನಿಮ್ಮ ನಿರೀಕ್ಷೆಗೂ ಮೀರಿ ವ್ಯಾಪಾರ ವ್ಯವಹಾರಗಳಾಗ್ತದೆ, ನಿಮ್ಮ ನಿರೀಕ್ಷೆಗೂ ಮೀರಿ ನಿಮ್ಮ ಹೊಲದಲ್ಲಿ ಬೆಳೆ ಲಭ್ಯವಾಗ್ತದೆ. ನಿಮ್ಮ ನಿರೀಕ್ಷೆ ಏನೋ ಒಂದು ಇರ್ತದೆ, ಒಂದು 50 ಕ್ವಿಂಟಲ್, ಆದರೆ ಅಲ್ಲಿ 75 ಕ್ವಿಂಟಲ್ ಆಗಿಬಿಟ್ರೆ ನಿಮಗೆ ನಿಮ್ಮ ಆನಂದ ಎಷ್ಟಾಗಿರ್ಬೋದು ಅಲ್ವೇ. ಒಂದು 25 ಕ್ವಿಂಟಲ್ ಜಾಸ್ತಿ ಬಂದೋಯಿತು, ಎಷ್ಟು ಆನಂದ ಉಂಟಾಗುವ ಸಾಧ್ಯತೆ. ಆದ್ದರಿಂದ ಸ್ವಲ್ಪ ಬೆಳೆ ಜಾಸ್ತಿಯಾಗಿ ಕಾಣುವ ಸಾಧ್ಯತೆ ಇರತಕ್ಕಂಥದ್ದು ಇಂದಿನ ದಿವಸ. ದೋಷ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವಿನಾಯಕಿ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಹಾಗಂದ ವಿನಾಯಕಿ ಅಂದರೆ ಯಾರು ಹೇಳುವಂತ ಒಂದು ಪ್ರಶ್ನೆ ಬರ್ತದೆ. ವಿನಾಯಕ ಅಂದರೆ ಗಣಪತಿ ಆಯಿತು, ವಿನಾಯಕಿ ಅಂದರೆ ಯಾರು, ಸ್ತ್ರೀ ರೂಪದಲ್ಲಿರುವಂತಹ ಗಣಪತಿ, ಆದ್ದರಿಂದ ವಿನಾಯಕಿ ಹೇಳುವಂತಹದ್ದಿದೆ. ಆದ್ದರಿಂದ ವಿನಾಯಕಿ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ ಇದೆ ವೃಶ್ಚಿಕ ರಾಶಿಯವರಿಗೆ. ಧನು ರಾಶಿಯವರಿಗೆ ಪೂರ್ವಾಷಾಢ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ ಇವತ್ತಿನ ದಿವಸ. ಇದು ಶುಕ್ರನ ನಕ್ಷತ್ರವಾಗಿರ್ತಕ್ಕಂಥದ್ದು ಪೂರ್ವಾಷಾಢ ಅಲ್ವೇ. ಭರಣಿ ನಕ್ಷತ್ರ, ಪುಬ್ಬ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಈ ಮೂರು ನಕ್ಷತ್ರಗಳು ಶುಕ್ರನ ನಕ್ಷತ್ರಗಳು. ಶುಕ್ರನ ನಕ್ಷತ್ರದಲ್ಲಿ ಚಂದ್ರ ಇರುವುದರಿಂದ ಸಂಪತ್ ವೃದ್ಧಿ, ಮನೆಯಲ್ಲಿ ಕೌಟುಂಬಿಕವಾಗಿ ನೆಮ್ಮದಿ, ಸಂಪತ್ತಿನ ಅಭಿವೃದ್ಧಿ, ಆದ್ದರಿಂದ ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಋಣಬಾಧ ಪರಿಹಾರವಾಗುವಂತಹ ಸಾಧ್ಯತೆ, ಸಾಕಷ್ಟು ಸಾಲ ಮಾಡಿಟ್ಟುಬಿಟ್ಟಿದ್ದಾರೆ ಕುಟುಂಬದ ಹಿರಿಯರು, ಅದನ್ನೆಲ್ಲವನ್ನು ತೀರಿಸಬೇಕಾದಂತಹ ಜವಾಬ್ದಾರಿ, ಹೊಣೆಗಾರಿಕೆ ನಿಮ್ಮದಾಗಿದೆ, ಅದನ್ನು ತೀರಿಸಿಕೊಳ್ಳುವ ದಿವಸ ಇವತ್ತಿನ ದಿವಸ. ಹಾಗಂತ ಭಾನುವಾರ ಇವತ್ತೇನು ತೀರಿಸ್ಲಿಕ್ಕಾಗುತ್ತೆ, ತೀರಿಸ್ಲಿಕ್ಕೆ ಇವತ್ತಾಗದೆ ಹೋದ್ರೆ ಅದಕ್ಕೆ ಮಾತುಕತೆಯಾಗಿ ಅದಕ್ಕೇನು ಮಾಡಬೇಕು ಅದನ್ನು ಮಾಡಲಿಕ್ಕಾಗೋದಿಲ್ವೇ. ಆದ್ದರಿಂದ ಅದನ್ನು ತೀರಿಸಿಕೊಳ್ಳಲಿಕ್ಕೆ ಮಾರ್ಗವನ್ನು ಹುಡುಕಿಕೊಳ್ಳುವಂತಹ ದಿವಸ, ತೀರಿಸಿಕೊಳ್ಳುವ ದಿವಸ. ಕೈ ಸಾಲ ಇದೆಯಪ್ಪ ತೀರಿಸ್ಕೊಂಡು ಬಿಡಿ, ಅದನ್ನು ಮಾಡಿಕೊಳ್ಳುವಂತಹ ಕಾಲವಾಗಿರ್ತಕ್ಕಂಥದ್ದು ಧನುರಾಶಿಯವರಿಗೆ. ಅಷ್ಟಮಾಧಿಪತಿಯಾದಂತಹ ಚಂದ್ರ ನಿಮ್ಮ ರಾಶಿಯಲ್ಲಿರುವುದರಿಂದ, ಜೊತೆಯಲ್ಲಿ ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಗುರು ಇರುವುದರಿಂದ ಸುಖ ಸ್ಥಾನದಲ್ಲಿ ತಾಯಿಗೆ ಆರೋಗ್ಯ ಭಾಗ್ಯ ಇವತ್ತಿನ ದಿವಸ. ಕೆಲವರಿಗೆ ವೈದ್ಯರ ಸಲಹೆಯೂ ಬೇಕಾದೀತು ಆರೋಗ್ಯಕ್ಕಾಗಿ, ಕಾರಣ ನಿಮ್ಮ ರಾಶಿಯಲ್ಲಿ ಚಂದ್ರ ಇದ್ದು ಚಂದ್ರನಿಂದ
ಆರನೇ ಮನೆಯಲ್ಲಿ ಅಂಗಾರಕ ಪಂಚಮಾಧಿಪತಿ ಷಷ್ಠ ಸ್ಥಾನದಲ್ಲಿರುವುದರಿಂದ ಈ ರೀತಿಯಾದಂತಹ ಕೆಲವು ಬಾಧೆಗಳು ಉಂಟಾಗುವಂತಹ ಸಾಧ್ಯತೆ. ಕುಟುಂಬ ಸ್ಥಾನದಲ್ಲಿ ಶನಿ, ಶನಿಗೆ ಅಂಗಾರಕನ ದೃಷ್ಟಿ, ಇವೆಲ್ಲವೂ ಸ್ವಲ್ಪ ಅಪಾಯವನ್ನು ತರುವಂತಹ ಸಾಧ್ಯತೆ. ದೋಷ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಂಚಮ್ಮ ದೇವಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮಂತ್ರಾಲಯದ ಮಂಚಮ್ಮ ದೇವಿ ಜೊತೆಯಲ್ಲಿ ವಿಶೇಷವಾಗಿ ರಾಯರ ದರ್ಶನವನ್ನು ಮಾಡಿಕೊಂಡಿದ್ದೀರಿ ನೀವು, ಇಲ್ಲಿಂದಲೇ ರಾಯರಿಗೆ ನಮಸ್ಕಾರವನ್ನು ಮಾಡಿ ಇವತ್ತಿನ ದಿವಸ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗ್ತದೆ. ಮೂಲರಾಮನ ದರ್ಶನದಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಕಾರ್ಯಕ್ರಮದಲ್ಲಿ ಈಗ ಪುಟ್ಟದೊಂದು ವಿರಾಮ. ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಈಗ ಮುದ್ರಾ ಸಂಕಲ್ಪ. ಮುದ್ರಾ ಸಂಕಲ್ಪದಲ್ಲಿ ಇಂದು 92.7 ಬಿಗ್ ಎಫ್ಎಂನ ಆರ್ಜೆ ಪಟ್ಪಟ್ ಪಟಾಕಿ ಶ್ರುತಿ ಅವರು ಮುದ್ರೆ ಒಂದನ್ನ ಪರಿಚಯಿಸುತ್ತಿದ್ದಾರೆ, ಬನ್ನಿ ನೋಡೋಣ. ಅಯ್ಯೋ ಬಂದ್ಬಿಟ್ರ ನೀವು, ಈ ಮೊಬೈಲ್ ಎಡಿಕ್ಷನ್ ಇದೆ ಅಲ್ವಾ, ಬಹಳ ಕಷ್ಟಕರವಾದ ಒಂದು ವಿಷಯ. ಯಾವಾಗ ನೋಡಿದ್ರು ನೋಟಿಫಿಕೇಶನ್ಸ್ ಟುಯ್ 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 ಅಂತ ಬರ್ತಾನೆ ಇರುತ್ತೆ. ಇಲ್ಲ ಇನ್ಸ್ಟಾಗ್ರಾಮ್ ನೋಡು, ಇಲ್ಲ ಫೇಸ್ಬುಕ್ ನೋಡು, ಇಲ್ಲ ಯೂಟ್ಯೂಬ್ ನೋಡು, ಇಲ್ಲದಿದ್ರೆ ವಾಟ್ಸಪ್ ಚೆಕ್ ಮಾಡು. ಒಟ್ಟಿನಲ್ಲಿ ಮೊಬೈಲ್ ಇಲ್ಲದೆ ಜೀವನನೇ ಇಲ್ಲ. ಸುಮಾರು ಜನರು ಹೇಳ್ತಾರೆ, ಗಂಡಸರಿಗೆ ಎಸ್ಪೆಷಲಿ ಇದು, ಮದುವೆ ಆಗಿರೋ ಗಂಡಸರು ವೈಫ್ ಇಲ್ಲದೆ ಬದುಕ್ತಾರಂತೆ, ಆದರೆ ವೈಫೈ ಇಲ್ಲದೆ ಬದುಕಲ್ಲ ಅಂತ. ನಮಸ್ಕಾರ, ನಾನು ನಿಮ್ಮ ಪಟ್ ಪಟ್ ಪಟಾಕಿ ಶ್ರುತಿ. ಸುವರ್ಣ ಸಂಕಲ್ಪದಲ್ಲಿ ಮುದ್ರಾ ಸಂಕಲ್ಪಕ್ಕೆ ಸ್ವಾಗತ, ಸುಸ್ವಾಗತ. ಅಲ್ಲ, ಇವತ್ತಿನ ಮುದ್ರಾ ನಮ್ಮ ಮೊಬೈಲ್ಗೆ ಸಂಬಂಧ ಹೊಂದಿದ್ಯಾ ಶ್ರುತಿ ಅಂದರೆ ಖಂಡಿತವಾಗಿಯೂ. ಯಾರ್ಯಾರಿಗೆ ಮೊಬೈಲ್ ನೋಡಿ 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 ಕಣ್ಣು ಒಂಥರ ಗುಯ್ಯ ಅಂತ ಆಗುತ್ತೋ, ಇಲ್ಲ ಕಂಪ್ಯೂಟರ್ ಮುಂದೆ ಕೂತು ಕಾಯಕವೇ ಕೈಲಾಸ ಮಾಡಬೇಕು. ಫಾರ್ ಎಕ್ಸಾಂಪಲ್, ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರೆ ಅಥವಾ ಯಾವುದಾದ್ರೂ ಫೀಲ್ಡಲ್ಲಿ ಬರೀ ಸಿಸ್ಟಮ್ ಮುಂದೆ ಕೂತ್ಕೊಂಡು ಕೆಲಸ ಮಾಡುವವರಾಗಿದ್ದರೆ ನಿಮಗೆ ಈ ಒಂದು ಮುದ್ರಾ ಬಹಳ ಬಹಳ ಪರಿಣಾಮಕಾರಿಯಾಗಿರೋ ಒಂದು ಮುದ್ರಾ ಆಗಿರುತ್ತೆ. ಇದನ್ನ ಮಹಾಶೀರ್ಷ ಮುದ್ರಾ ಅಂತ ಕರಿತೀವಿ, ಅಂದರೆ ತಲೆಗೆ ಸಂಬಂಧಪಟ್ಟಿರುವ ಒಂದು ಮುದ್ರಾ. ಬಹಳ ಸುಲಭ. ಮೊದಲಿಗೆ ಈ ನಿಮ್ಮ ತೋರ್ ಬೆರಳನ್ನು ನೀವು ಒಳಗೆ ಹಾಕೋಬೇಕಾಗತ್ತೆ, ಅರ್ಥ ಆಯ್ತಾ? ಅದ ನಂತರ ಈ ಥರ ನಿಮ್ಮ ಲಿಟಲ್ ಫಿಂಗರ್ನ ಆಚೆ ಬಿಟ್ಬಿಟ್ಟು ನಿಮ್ಮ ಮಧ್ಯದ ಬೆರಳು ಆ್ಯಂಡ್ ನಿಮ್ಮ ರಿಂಗ್ ಫಿಂಗರ್ನ ಹೆಬ್ಬೆಟ್ಟಿನಿಂದ ಟಚ್ ಮಾಡಬೇಕಾಗತ್ತೆ ಅಷ್ಟೇ. ಇದು ನೋಡೋದಕ್ಕೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ ಈ ಮುದ್ರಾ, ಆದರೆ ಈ ಒಂದು ಮುದ್ರಾನ ಮಾಡ್ತಾ ಮಾಡ್ತಾ ನಿಮ್ಮ ಕಣ್ಣುಗಳಲ್ಲಿ ಒಂಥರ ಕ್ಲಾರಿಟಿ ಹೆಚ್ಚಾಗತ್ತೆ. ಯಾವಾಗಲೂ ಟಿ ವಿ ನೋಡಿ ಅಥವಾ ಏನೋ ಸ್ಕ್ರೀನ್ಗಳನ್ನು ನೋಡಿ ಕಣ್ಣು ಒಂಥರ ಬ್ಲರ್ ಆಗ್ತಿದೆಯಪ್ಪ, ಆಗ್ತಿಲ್ಲ ಅಂತ ಅಂದ್ಕೊಳ್ತಿರುವವರು ಮುದ್ರಾನ ಮಾಡಿ, ಪ್ರತಿನಿತ್ಯ ಮಾಡಿ. ಒಂದಿನ ಮಾಡೋದ್ರಿಂದ ಇದರಿಂದ ಏನು ಪ್ರಯೋಜನ ಆಗಲ್ಲ, ಈಗಲೇ ಹೇಳ್ತೀನಿ. ಕನಿಷ್ಠ 15 ನಿಮಿಷಗಳು ನೀವು ಮಾಡಲೇಬೇಕಾಗತ್ತೆ. ಆದರೆ ನಿಮ್ಮ ಒಂದು ಕಣ್ಣಿನ ದೃಷ್ಟಿಯಲ್ಲಿ ಬಹಳಷ್ಟು ಸುಧಾರಣೆ ಕಂಡು ಬರುತ್ತೆ. ಜೊತೆಗೆ ನಮ್ಮಂಥವರು, ಎಸ್ಪೆಷಲಿ ನಾನು, ಸಾಮಾನ್ಯವಾಗಿ ಶೂಟೆಲ್ಲ ಮಾಡಿದಾಗ ಮುಂದಿನ ದಿನ ತಲೆ ಹಿಡ್ಕೊಂಡು ನಿದ್ರೆ ಮಾಡೋದು ಗ್ಯಾರಂಟಿ. ಯಾಕೆ ಗೊತ್ತಾ? ಮೈಗ್ರೇನ್ ಪ್ರಾಬ್ಲಮ್ ಇದೆ. ಆ್ಯಂಡ್ ಈ ಮೈಗ್ರೇನ್ ಯಾವಾಗತ್ತೆ? ಬ್ರೈಟ್ ಲೈಟ್ಸ್ನನ್ನು ಕಣ್ಮೇಲೆ ಬಿದ್ದಾಗ. ಅದಕ್ಕೋಸ್ಕರ ಕಾಯಕವೇ ಕೈಲಾಸ ಮಾಡದೇ ಇರೋದಕ್ಕಾಗತ್ತಾ? ಇಲ್ಲ. ಅದಕ್ಕೇನು ಪರಿಹಾರ? ಸೇಮ್ ಮುದ್ರಾ. ಈ ಮಹಾಶೀರ್ಷ ಮುದ್ರವನ್ನು ಮಾಡಿದಾಗ ಯಾರ್ಯಾರಿಗೆ ತಲೆನೋವಿನ ಸಮಸ್ಯೆ ಇದೆಯೋ, ಅದರಲ್ಲೂ ಮೈಗ್ರೇನ್ ಸಮಸ್ಯೆ ಇದೆಯೋ, ಆ ಒಂದು ತಲೆನೋವು ಕಡಿಮೆ ಆಗುತ್ತೆ, ಒತ್ತಡ ಕಡಿಮೆ ಆಗುತ್ತೆ, ಆ ನಿಮ್ಮ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಗುತ್ತೆ. ಯಾವಾಗ ಒತ್ತಡ ಸ್ಟ್ರೆಸ್ಸು ಕಡಿಮೆ ಆಗುತ್ತೋ ಆಟೋಮ್ಯಾಟಿಕ್ಲಿ ತಲೆನೋವು ಕೂಡ ಕಡಿಮೆ ಆಗುತ್ತೆ, ಆಟೋಮ್ಯಾಟಿಕ್ಲಿ ಕಣ್ಣಿನ ದೃಷ್ಟಿ ಕೂಡ ಬೆಟರ್ ಆಗುತ್ತೆ. ಅಷ್ಟೇ, ಸಿಂಪಲ್ ಲಾಜಿಕ್. ಸೊ ಇದಕ್ಕೆ ನೀವು ಒಂದಿಷ್ಟು ಸಮಯ ಅಂತ ಪಕ್ಕ ಇಟ್ಟು ಈ ಒಂದು ಮಹಾಶೀರ್ಷ ಮುದ್ರವನ್ನು ಮಾಡಬೇಕಾಗತ್ತೆ. ಈ ಒಂದು ಮುದ್ರೆಯನ್ನು ನಮಗೆ ತಿಳಿಸ್ಕೊಟ್ಟಂತಹ 92.7 ಬಿಗ್ ಎಫ್ಎಂನ ಆರ್ಜೆ ಪಟ್ಪಟ್ ಪಟಾಕಿ ಶ್ರುತಿ ಅವರಿಗೆ ಧನ್ಯವಾದಗಳು. ಈಗ ಇನ್ನುಳಿದ ರಾಶಿಗಳ ರಾಶಿಫಲವನ್ನ ತಿಳ್ಕೊಳ್ಳೋಣ. ಮಕರ ರಾಶಿಯವರ ಪರ್ವ ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಇದ್ದಾನೆ. ಸಾಡೇ ಸಾತಿನ ತೊಂದರೆ, ಸದಾಕಾಲದಲ್ಲೂ ಅಪವಾದ ಅವಮಾನ, ಸಾಕಷ್ಟು ಅವಮಾನ ಆಗೋಯ್ತು. ಜೀವನದಲ್ಲಿ ಸಾಕಷ್ಟು ಕಷ್ಟಪಟ್ಟಿದ್ದೀರಿ, ಮೇಲೆ ಬರಲಿಕ್ಕೆ ಆಗೋದಿಲ್ಲ. 6 ಏರಲ್ಲ, 3 ಇಳಿಯಲ್ಲ. ಈ ರೀತಿಯಲ್ಲಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸ್ವಲ್ಪ ಎಷ್ಟೇ ದುಡಿದ್ರೂ ಸಹಿತವಾಗಿ ಹಣ ಕೈಯಲ್ಲಿ ನಿಲ್ಲೋದಿಲ್ಲ. ಏನಾದರೂ ಸ್ವಲ್ಪ ಭೂಮಿ ಮನೆ ಇತ್ಯಾದಿಗಳನ್ನು ಮಾಡ್ಕೊಳ್ಳೋಣ ಅಂದರೆ ಆಗೋಲ್ಲ. ಕಾರಣ, ಸಾಡೇ ಸಾತಿನ ತೊಂದರೆ. ಮನುಷ್ಯನಿಗೆ ಸಾಡೇ ಸಾತು ಇದೊಂದು ದೊಡ್ಡ ದುರಂತವಾಗಿರ್ತಕ್ಕಂಥದ್ದು. ಜೀವನಕ್ಕೆ ಸಾಕಷ್ಟು ಕಷ್ಟವನ್ನು ಕೊಡ್ತಕ್ಕಂಥದ್ದು. ಆದ್ದರಿಂದ ಸಾಡೇ ಸಾತ್ ಆರಂಭವಾಗುವಾಗಲೇ ಶನಿಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ಸಾಕಷ್ಟು ಅನುಕೂಲ, ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ. ಇಲ್ಲದಿದ್ದಲ್ಲಿ ಅದು ನಿಮಗೆ
ಭಯಾನಕವಾಗಿ ಕಾಡುವ ಸಾಧ್ಯತೆ ಇರತಕ್ಕಂಥದ್ದು, ನಿಮ್ಮಲ್ಲಿ ಭರಿಸಲಿಕ್ಕೆ ಆಗದೆ ಹೋದಂತಹ ವಿಪತ್ತನ್ನು ತರುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿ ಮಾಡ್ಕೊಳ್ಳಿ, ಜೊತೆಯಲ್ಲಿ ರಾಮನ ದರ್ಶನವನ್ನು ಮಾಡ್ಕೊಳ್ಳಿ, ಅಥವಾ ಪುಷ್ಪ ರಾಮನಿಗೆ ಪುಷ್ಪಾರ್ಚನೆಯನ್ನು ಮಾಡಿದಂತಹ ವಿಶೇಷತೆಯನ್ನು ಕಂಡುಕೊಂಡಿದ್ದೀರಿ, ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು, ಅದನ್ನು ಮಾಡ್ಕೊಳ್ಳಿ, ಶುಭವಾಗುತ್ತೆ. ಮಕರ ರಾಶಿಯವರು, ಕುಂಭರಾಶಿಯವರ ಪ್ರವನ್ನು ನೋಡುವಾಗ ಬಾಧಾಸ್ಥಾನದಲ್ಲಿ ಕೇತು ನಿಂತುಕೊಂಡಿದ್ದಾನೆ, ಬಾಧೆ ಉಂಟಾಗ್ತದೆ, ಹಿಮ್ಮಡಿಯಲ್ಲಿ ಕಾಲಿನ ಹಿಂಭಾಗದಲ್ಲಿ ಬಾಧೆ ಉಂಟಾಗುವ ಸಾಧ್ಯತೆ, ಎಲ್ಲೋ ಕಲ್ಲು ಒತ್ತಾಯಿತು, ಕಲ್ಲಿಗೆ ಜಪ್ಪಿಕೊಂಡ್ರೆ ಅದರಿಂದ ಉಂಟಾಗುವ ಸಾಧ್ಯತೆ, ಕೆಲವರಿಗೆ ಕಾಲಿನಲ್ಲಿ ಮೀನಿನ ಕಣ್ಣು ಅಂತ ಒಂದು ಕಣ್ಣಾಗ್ತದೆ, ಅದರಿಂದಲೂ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅದೂ ಸಹಿತವಾಗಿ ಮನುಷ್ಯನಿಗೆ ಇದು ಯಾಕೆ ಒಂದಪ್ಪ ಜೀವ ಹೋದಷ್ಟಾಗ್ತದೆ, ಅದರಿಂದ ಸ್ವಲ್ಪ ಜಾಗ್ರತೆ ಬೇಕು. ಅಥವಾ ಕಾಲು ಒಡೀತದೆ, ಕಾಲಲ್ಲಿ ರಕ್ತ ಸೋರ್ತದೆ, ಕಾಲಲ್ಲಿಯ ಚರ್ಮಗಳು ಕಿತ್ತುಕೊಂಡು ಬರ್ತದೆ, ಕಾಲಿನಲ್ಲಿ ಒಟ್ಟಾರೆ ತೊಂದರೆ ಉಂಟಾಗುವ ಸಾಧ್ಯತೆ ಹಿಮ್ಮಡಿಯ ಭಾಗದಲ್ಲಿ. ಕಾರಣ ನಿಮ್ಮ ರಾಶಿಯಿಂದ ಬಾಧಾಸ್ಥಾನದಲ್ಲಿ ಕೇತು ಇರುವುದರಿಂದ ಒಂಬತ್ತನೇ ಮನೆಯಲ್ಲಿ ಕೇತು ನಿಂತುಕೊಂಡಿದ್ದಾನೆ. ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆ ಬಾಧಾಸ್ಥಾನದಲ್ಲಿ ಕೇತು ಇರುವುದರಿಂದ ಈ ರೀತಿಯಲ್ಲಾಗುವ ಸಾಧ್ಯತೆ. ಹಾಗಂತ ಕೌಟುಂಬಿಕವಾಗಿ ನೆಮ್ಮದಿ ಇದೆ, ಕುಟುಂಬದಲ್ಲಿ ರಕ್ಷಣೆ ಇದೆ. ನಾಲ್ಕನೇ ಮನೆಯಲ್ಲಿ ಕುಜ ಇರುವುದರಿಂದ ವಾಹನದಲ್ಲೂ ಸಹಿತವಾಗಿ ಅನುಕೂಲ ಉಂಟಾಗುವಂತಹ ಸಾಧ್ಯತೆ. ದೋಷ ಪರಿಹಾರಕ್ಕಾಗಿ ನೀವು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿಕೊಳ್ಳಿ. ವಿನಾಯಕಿ ಚತುರ್ಥಿ ಆದ್ದರಿಂದ ವಿನಾಯಕನ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ, ವಿನಾಯಕ ಶಾಂತಿ ಮಾಡಿಕೊಳ್ಳುವುದರಿಂದ ಇಂದಿನ ದಿವಸದ ದೋಷ ಪರಿಹಾರ ಕಷ್ಟ ಪರಿಹಾರವಾಗ್ತದೆ, ಶುಭ ಉಂಟಾಗ್ತದೆ ಕುಂಭರಾಶಿಯವರಿಗೆ. ಮೀನರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ, ಮೀನರಾಶಿಯವರಿಗೆ ಅತ್ಯಂತ ಶುಭ. ಕಾರಣ ಗುರು ದರ್ಶನ, ಗುರುವಿನ ಸ್ಥಾನದಲ್ಲಿ ವಿಶೇಷವಾಗಿ ಮೂಲರಾಮನ ದರ್ಶನ. ಇವತ್ತಿನ ದಿವಸ ಮೂಲರಾಮನ ದರ್ಶನವನ್ನು ಮಾಡಿಕೊಂಡ್ರೆ ಮೂಲರಾಮನಿಗೆ ವಿಶೇಷವಾಗಿ ಲಕ್ಷ ಸಂಖ್ಯೆಯಲ್ಲಿ ಪುಷ್ಪಾರ್ಚನೆಯನ್ನು ಮಾಡಿದಂತಹ ವಿಧಾನವನ್ನು ನೋಡಿದರೆ ಅದರಿಂದ ನಿಮಗೆ ಸಾಕಷ್ಟು ಅನುಕೂಲ ನೆಮ್ಮದಿ. ಲಕ್ಷಾರ್ಚನೆಯಿಂದ ಅಲಂಕೃತನಾಗಿರ್ತಕ್ಕಂತಹ ಮೂಲರಾಮನಿಗೆ ವಿಶೇಷವಾದಂತಹ ಪೂಜೆಯನ್ನು ಮಾಡುವಂತಹ ವಿಧಾನವನ್ನು ನೋಡಿಕೊಂಡ್ರೆ ಅದರಿಂದ ನಿಮ್ಮ ಕಷ್ಟಗಳೆಲ್ಲವೂ ದೂರ ಆಗ್ತದೆ, ಗುರು ಅನುಗ್ರಹವಾಗ್ತದೆ. ಕರ್ಮಸ್ಥಾನದಲ್ಲಿ ಚಂದ್ರ ಇರುವುದರಿಂದ ಉದ್ಯೋಗದಲ್ಲಿ ತೊಡಗಿಸಿಕೊಂಡವರಿಗೆ ಸಾಕಷ್ಟು ಅನುಕೂಲ ನೆಮ್ಮದಿ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅನುಕೂಲ ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಜಾಸ್ತಿ ಇದೆ ಇಂದಿನ ದಿವಸ. ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗುರುದರ್ಶನ, ಗುರುಪ್ರಾರ್ಥನೆ ಅಥವಾ ಗುರುಚರಿತ್ರೆಯನ್ನು ಓದುವುದರಿಂದ ಕಷ್ಟ ನಿವಾರಣೆ ಆಗ್ತದೆ, ದುಃಖದಿಂದ ಮುಕ್ತರಾಗ್ತೀರಿ ಮೀನರಾಶಿಯವರು. ಹನ್ನೆರಡು ರಾಶಿಯವರು ಸಹಿತವಾಗಿ ಇಂದಿನ ದಿವಸ ಶ್ರೀರಾಮ ದರ್ಶನವನ್ನು, ಮೂಲರಾಮನ ದರ್ಶನವನ್ನು, ಜೊತೆಯಲ್ಲಿ ಮೂಲರಾಮನಿಗೆ ಲಕ್ಷಾರ್ಚನೆಯನ್ನು ಪುಷ್ಪಾರ್ಚನೆಯನ್ನು ನೋಡಿದ್ದರಿಂದ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗಲಿ. ಮರ್ಯಾದಾ ಪುರುಷೋತ್ತಮನ ಅನುಗ್ರಹ ಸದಾಕಾಲದಲ್ಲೂ ಇರಲಿ, ಸದಾಕಾಲದಲ್ಲೂ ಸೀತಾಪತಿಯಾದಂತಹ ಶ್ರೀರಾಮಚಂದ್ರನ ಅನುಗ್ರಹ ಸದಾಕಾಲದಲ್ಲೂ ತಮಗೆಲ್ಲ ಇರಲಿ, ಶುಭವಾಗಲಿ, ಶುಭವಾಸ್ತು. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ನೋಡಿದ್ರಲ್ಲ ಅಲ್ಲಿಗೆ ಎಲ್ಲ 12 ರಾಶಿಗಳ ರಾಶಿಫಲ ತಿಳ್ಕೊಂಡ್ವಿ, ದೋಷಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅದನ್ನು ಕೂಡ ಗುರುಗಳು ತಿಳಿಸ್ಕೊಟ್ರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಅಂತ ಸಮಯ ಬಂತು. ಆದರೆ ನಾಳೆ ಬೆಳಗಿನ ಸುವರ್ಣ ಸಂಕಲ್ಪದಲ್ಲಿ ನೀವೇನು ಎದುರು ನೋಡ್ಬೋದು, ಬನ್ನಿ ಗುರುಗಳಿಂದ ತಿಳ್ಕೊಳ್ಳೋಣ. ನಾಳೆಯ ದಿವಸ ಬೆಳಗ್ಗೆ 7:30ಕ್ಕೆ ವಿಶೇಷವಾಗಿ ನಾಗಪೂಜೆಯನ್ನು ನೋಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ಅದು ಸಿದ್ದಾಪುರ ತಾಲೂಕು ಬಾನುಕುಳಿ ರಾಮಚಂದ್ರಾಪುರದ ಮಠದ ಶಾಖಾ ಮಠವಾಗಿರ್ತಕ್ಕಂತಹ ಬಾನುಕುಳಿ ಮಠದಲ್ಲಿ ಗೋಸ್ವರ್ಗದಲ್ಲಿ ನಾಗದೇವತಾ ಪೂಜೆ, ನಾಗದರ್ಶನ, ಜೊತೆಯಲ್ಲಿ ನಾಗನಿಗೆ ಸಂಬಂಧಪಟ್ಟಂತಹ ಆಶ್ಲೇಷಾಬಲಿ ಪೂಜೆಯನ್ನು ನೋಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು, ನೋಡಿಕೊಳ್ಳಿ, ಅದರಿಂದ ಅನುಕೂಲ ಶುಭ ಪ್ರಾಪ್ತಿ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಪ್ರಶ್ನೆ ಕೇಳುವಂತಹ ಸಮಯ. ಗುರುಗಳೇ, ಇಂದಿನ ಪ್ರಶ್ನೆ. ಮಂತ್ರಾಲಯದಲ್ಲಿ ನಡೆದಿರತಕ್ಕಂತಹ ಮೂಲರಾಮನಿಗೆ ಲಕ್ಷ ಪುಷ್ಪಾರ್ಚನೆಯನ್ನು ಮಾಡಿದಂತಹ ಸ್ವಾಮಿಗಳ ಹೆಸರೇನು? ಇದು ಇಂದಿನ ಪ್ರಶ್ನೆಯಾಗಿರತಕ್ಕಂತಹದ್ದು. ಗೊತ್ತಾಯ್ತಲ್ವಾ, ಮಂತ್ರಾಲಯದಲ್ಲಿ ಮೂಲರಾಮರಿಗೆ ನಡೆದಂತಹ ಲಕ್ಷ ಪುಷ್ಪಾರ್ಚನೆ ನಡೆಸಿದಂತಹ ಮಂತ್ರಾಲಯದ ಸ್ವಾಮಿಗಳ ಹೆಸರೇನು? ಇದನ್ನ ಈ ಕೂಡಲೇ ಇಮೇಲ್ ಮುಖಾಂತರ ಸರಿಯಾದ ಉತ್ತರವನ್ನ ಬರೆದು ಕಳಿಸಿ. ಯಾರು ಮೊದಲು ಸರಿಯಾದ ಉತ್ತರವನ್ನ ನಮಗ್ ಬರೆದು ಕಳಿಸ್ತಾರೋ ಅವ್ರಿಗೆ ನಮ್ಮ ಗುರುಗಳ ಕಡೆಯಿಂದ ಒಂದು ವಿಶೇಷವಾದಂತ ಬಹುಮಾನ ಸಿಗುತ್ತೆ. ಹಾಗೆ ಪ್ರತಿನಿತ್ಯ ಸುವರ್ಣ ಸಂಕಲ್ಪ ನೋಡೋದ್ರಿಂದ ಇವತ್ತು ನಿಮಗ್ ಅವಕಾಶ ತಪ್ಪೋದ್ರೆ ನಾಳಿನ ದಿನ ಅವಕಾಶ ಸಿಗುತ್ತೆ ಸರಿಯಾದ ಉತ್ತರ ಕಳಿಸೋದಿಕ್ಕೆ. ಹಾಗಾಗಿ ಪ್ರತಿನಿತ್ಯ ಸುವರ್ಣ ಸಂಕಲ್ಪ ನೋಡೋದನ್ನ ತಪ್ಪಿಸ್ಬೇಡಿ. ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 7:30ಕ್ಕೆ. ಗುರುಗಳೇ, ನಿಮಗೆ ಭಕ್ತಿಪೂರ್ವಕ ವಂದನೆಗಳು, ನಮಸ್ಕಾರಗಳು. ವೀಕ್ಷಕರೇ, ಈಗಾಗಲೇ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ, ನಾಳೆ ಮತ್ತೆ ಭೇಟಿಯಾಗೋಣ.
ಸಿದ್ದಾಪುರದಲ್ಲಿ ಬಾನಕುಳಿ ಮಠದಲ್ಲಿ ನಾಗಪೂಜೆಯೊಂದಿಗೆ ನಮ್ಮ ನಿಮ್ಮ ಭೇಟಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ಅನುಭವಂತು. ಎಲ್ಲರೂ ಸುಖವಾಗಿರಿ, ನೆಮ್ಮದಿಯಿಂದಿರಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಶುಭ ಮಸ್ತು. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಓಂ ಹಿರಣ್ಯ ಪಾತ್ರಂ ಮಧೋ ಪೂರ್ಣಂ ದದಾತಿ ಮಧವ್ಯೋ ಸಾನೀತಿ ಈ ಕಥಾ ಬ್ರಹ್ಮಣ ಉಪಹರತಿ ಏ ಕಥೈವ ಯಜಮಾನ ಆಯುಸ್ತೇಜೋ ದಧಾತಿ ಸಪರಿವಾರ ಸಹಿತ ಶ್ರೀ ಗುರವೇ ನಮಃ ಶ್ರೀ ಗಣಾಧ್ಯಕ್ಷಾಯ ನಮಃ ಮಹಾಮಂಗಲಧೀರಾಜನಂ ಸಮರ್ಪಯಾಮಿ ರಕ್ಷಾಂಧಾರಯಾಮಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಮತ್ತು ಸಮಸ್ಯೆಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ. ಸುವರ್ಣ ಸಂಕಲ್ಪ ನಂಬರ್ 1, ಸುಬ್ರಹ್ಮಣ್ಯ ನಿಲಯ, 1ನೇ ಮುಖ್ಯ ರಸ್ತೆ, 5ನೇ ಅಡ್ಡ ರಸ್ತೆ, ಶ್ರೀಕಂಠೇಶ್ವರ ನಗರ, ನಂದಿನಿ ಲೇಔಟ್, ಬೆಂಗಳೂರು 560096, ಅಥವಾ ಸುವರ್ಣ ಸಂಕಲ್ಪ @gmail.com ಗೆ ಇಮೇಲ್ ಮಾಡಿ.